तेरे हम है पूरे दिल के साथ हाँ दिल के साथ। अरे नई है दुनिया, नई है खुशियाँ, नई तेरी बुनियाद, जहाँ चले तू एक कदम चले दो कदम, हम तेरे साथ हाँ तेरे साथ हाँ तेरे साथ हाँ तेरे साथ। तेरी मंजिल के है हम सफर, हम है मोदी के मोदी के मोदी के, हम है मोदी के मोदी के मोदी के। बंदिश बिन सीमाए, चाहे जो हालात बने हम साथ खड़े हैं हम साए, कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। और तेरी उम्मीद, और तेरी उम्मीद, तेरी उम्मीद से बढ़कर हम है मोदी के मोदी के मोदी के, हम है मोदी के मोदी के मोदी के। चाहत से बढ़कर मोदी के है, जुनून से बढ़कर मोदी के है, सपनों से बढ़कर मोदी के है, परवानों से बढ़कर हम है मोदी के मोदी के मोदी के, हम है मोदी के मोदी के मोदी के। ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ ಮೋದಿ ಕೇರ್ ಕನ್ಸಲ್ಟೆಂಟ್ ಗೆ ವೆಲ್ಕಮ್ ಹೇಳ್ತಾ, ಸೊ ಪ್ರತಿ ಶನಿವಾರ ಪ್ರತಿ ಸಟರ್ಡೆ ನಾವು ಶುರುವಾತ್ ಅನ್ನುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಿರ್ತೀವಿ, ವಿಶೇಷವಾಗಿ ನ್ಯೂ ಜಾಯಿನಿ ಕನ್ಸಲ್ಟೆಂಟ್ ಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು 10 ಹೆಜ್ಜೆಗಳನ್ನ ಅಥವಾ 10 ಸ್ಟೆಪ್ಸ್ ಅನ್ನ ನಾವು ಇಡುವುದ್ರ ಮೂಲಕ, ಯಾವ ರೀತಿ ಇಡುವುದ್ರ ಮೂಲಕ ನಮ್ಮ ಬಿಸ್ನೆಸ್ ಅನ್ನ ಯಶಸ್ವಿಯಾಗಿ ಸ್ಟಾರ್ಟ್ ಮಾಡಬಹುದು ಅಥವಾ ಯಶಸ್ವಿಯಾಗಿ ನಾವು ಪ್ರಾರಂಭ ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕಾಗತ್ತೆ. ನಿಮ್ಮ ತಂಡದ ವತಿಯಿಂದ ಇನ್ನೂ ಕೂಡ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ನ್ಯೂ ಜಾಯ್ನೀಸ್ ಎಸ್ಪೆಷಲಿ ಮಾತಾಡ್ತಿರೋದು, ಅದರ ಜೊತೆಗೆ ನಿಮ್ಮ ತಂಡದ ಪ್ರತಿಯೊಬ್ಬ ಕನ್ಸಲ್ಟೆಂಟ್ಗೂ ಕೂಡ ಇದನ್ನ ಕನೆಕ್ಟ್ ಮಾಡಿ ಖಂಡಿತ ಬಿಸ್ನೆಸ್ ಮಾಡೋದು ಹೇಗೆ, ಒಂದಷ್ಟು ಆತ್ಮವಿಶ್ವಾಸವನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಚ್ಚಿಸೋದಕ್ಕೆ ಈ ಕಾರ್ಯಕ್ರಮದ ಮೂಲಕ ನಾ ಟ್ರೈ ಮಾಡ್ತೀನಿ. ನಾನ್ ನಿಮ್ಮ ಶ್ರೀಕಾಂತ್, ರೀಜನಲ್ ಅಂಡ್ ಪ್ರಾಡಕ್ಟ್ ಟ್ರೈನರ್. ಸೊ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ. 40-45 ನಿಮಿಷಗಳ ನಿಮ್ಮ ತಾಳ್ಮೆ, ನಿಮ್ಮ ಏಕಾಗ್ರತೆ ಹಾಗೂ ನಿಮ್ಮ ಫೋಕಸ್ ಇದರ ಮೇಲೆ ಇರ್ಲಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ ನಮ್ಮ ಮೋದಿ ಕೇರ್ ಬಿಸ್ನೆಸ್ ಅನ್ನ ಶುರುವಾತ್ ಮಾಡೋದು ಹೇಗೆ ಅಥವಾ ಪ್ರಾರಂಭ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಸೊ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚೆ ಮತ್ತೊಂದ್ಸಲ ನಿಮಗೆ ಸ್ವಾಗತ ಬಯಸ್ತಾ, ನೀವೆಲ್ಲ ತಯಾರಿದ್ರೆ ಸೊ ಜಸ್ಟ್ ಚಾಟ್ ಅಲ್ಲಿ ಒಂದ್ಸಲ ರೆಡಿ ಇದ್ದೀರಿ ಸರ್, ನಾವೆಲ್ಲ ತಯಾರಿದ್ದೀವಿ ಕಲಿಯೋದಕ್ಕೆ, ಆ 10 ಸ್ಟೆಪ್ಸ್ ಅನ್ನ ನಾವು ಅರ್ತ್ಕೊಳ್ಳೋದಕ್ಕೆ, ಡೀಟೈಲಿಂಗ್ ಆಗಿ ನಾವು ತಿಳ್ಕೊಳ್ತೀವಿ, ಆಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ, ನಮ್ಮ ಡೌನ್ಲೈನ್ಸ್ಗೂ ಕೂಡ ಹೇಳ್ಕೊಡ್ತೀವಿ ಅನ್ನೋಂಥವ್ರು ಎಸ್ ಅಂತ ಬರೀರಿ, ನಾನು ಒಂದೊಂದಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾನ್ ನಿಮ್ಮೆಲ್ಲರನ್ನು ಒಂದು ಖಾತ್ರಿ ಮಾಡ್ಕೋಬೇಕಾಗತ್ತೆ, ಈ ಪ್ರಾಡಕ್ಟ್ ಅಥವಾ ಈ ಒಂದು ಟ್ರೈನಿಂಗ್ ಅನ್ನ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ನೇರವಾಗಿ ವೀಕ್ಷಿಸ್ತಿರುವಂತಹ ಕನ್ಸಲ್ಟೆಂಟ್ ಗಳಾಗಿರಬಹುದು, ಜೂಮ್ ಮೂಲಕ ನೀವು ವೀಕ್ಷಣೆ ಮಾಡ್ತಿರುವಂತಹ ನನ್ನ ಎಲ್ಲಾ ಸ್ನೇಹಿತರಾಗಿರಬಹುದು, ಬಿಸ್ನೆಸ್ ಮಾಡೋದಕ್ಕೋಸ್ಕರನೇ ನೀವು ಬಂದಿದ್ರೆ ಈ ಕಾರ್ಯಕ್ರಮ 100ಕ್ಕೆ 100 ಯಶಸ್ವಿಯಾಗಿ ನಿಮಗೆ ಇದು ತುಂಬಾ ಉಪಯೋಗ ಆಗತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಕೇಳ್ಕೊಳ್ಳಿ, ನೀವು ನಿಜವಾಗ್ಲೂ ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ, ಮೋದಿಕೆನ ಮೂಲಕ ಅವಕಾಶವನ್ನ ಪಡ್ಕೊಂಡು ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ಅಂತ ನೀವು ಬಂದಿದ್ರೆ 100ಕ್ಕೆ 100ರಷ್ಟು ನಾನು ಹೇಳ್ತೀನಿ 100% ಈ ಒಂದು ಪ್ರೋಗ್ರಾಮ್ ಏನಿದೆ ನಿಮಗೆ ಉಪಯೋಗ ಆಗತ್ತೆ. ಇಲ್ಲ ನೋಡೋಣ ಮಾಡೋಣ ಅಂತ ಬಂದಿದ್ರೆ ಖಂಡಿತ ನಿಮಗೆ ಈ ಪ್ರೋಗ್ರಾಮ್ನ ಅವಶ್ಯಕತೆ ಅಷ್ಟಿಲ್ದೇ ಇರಬಹುದು. ಹಾಗಾದ್ರೆ ನೀವೆಲ್ಲರೂ ಕೂಡ ಸೊ ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ, ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಅಂಡ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂಡ್ ವೇಗವಾಗಿ ಆ ಬಿಸ್ನೆಸ್ ಅನ್ನ ತಗೊಂಡು ಹೋಗೋದಕ್ಕೆ, ಅದ್ರ ಜೊತೆಗೆ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ರೆ, ಹಾಗಾದ್ರೆ
ನಾನು ಅನ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಕೂಡ ಅದೇ ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಸೊ ಹಾಗಾದ್ರೆ ತಡ ಮಾಡ್ದಿರಾ, ಸೊ ಜಸ್ಟ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಒಂದು ವಾಕ್ಯದೊಂದಿಗೆ ನಾನು ಇವತ್ತು ನಿಮ್ಮನ್ನ ಮಾತಾಡಲೇಬೇಕು. ಯಾರಾದರೂ ಹೊಸ ಜಾಯಿನಿ ಕನ್ಸಲ್ಟೆಂಟ್ ಯಾರೆಲ್ಲ ಜಾಯಿನ್ ಆಗಿದ್ದೀರಾ, ಅಥವಾ ಇತ್ತೀಚೆಗೆ ಲಾಸ್ಟ್ ಮಂತ್ ಅಥವಾ ಹೋದ ತಿಂಗಳಲ್ಲಿ ಜಾಯಿನ್ ಆದಂತ ನನ್ನ ಸ್ನೇಹಿತರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೋದಿ ಕೇರ್ನ ಸಂಸ್ಥೆಯ ಒಂದು ಪಿಲ್ಲರ್ ಅಂತ ಹೇಳಬಹುದು, ಬೆನ್ನೆಲುಬು ಅಂತ ಹೇಳಬಹುದು, ನಮ್ಮ ಮೆಚ್ಚಿನ ಸಮೀರ್ ಮೋದಿಯವರು. ಒಂದು ನಮ್ಮ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಸೊ ಈ ಫೈನಾನ್ಷಿಯಲ್ ಆಜಾದಿ ಅನ್ನೋದನ್ನ ಕೊಡಬೇಕು ಅಂತ ಇವರು ಉದ್ದೇಶ ಇಟ್ಕೊಂಡು ಈ ಬಿಸ್ನೆಸ್ ಅನ್ನ ಮೋದಿ ಕೆನ ಮೂಲಕ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದಂತ ವ್ಯಕ್ತಿ. ಇವರೊಂದು ಮಾತು ಹೇಳ್ತಾರೆ, ಕೇಳಿಸ್ಕೋಬಿಡಿ ಕರೆಕ್ಟ್ ಆಗಿ. ಏನ್ ಗೊತ್ತಾ, ನೀವು ಕಾಯ ವಾಚ ಮನಸ್ಸ ಪ್ರಾಮಾಣಿಕತೆಯಿಂದ ನಿಮಗೆ ಬೇಕಾದುದನ್ನ ದುಡ್ಕೊಳ್ಳೋದಕ್ಕೆ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಈ ಬಿಸ್ನೆಸ್ ಅನ್ನ ನಂಬಿ ನೀವು ಒಂದು ಹೆಜ್ಜೆ ಮುಂದೆ ಬಂದಿದ್ರೆ ಅಥವಾ ಬಂದ್ರೆ ನಾನು ಎರಡು ಹೆಜ್ಜೆ ಮುಂದೆ ಬಂದು ನಿಮಗೆ ಸಹಾಯ ಮಾಡೋದಕ್ಕೆ ನಾನ್ ತಯಾರಿದ್ದೀನಿ, ನನ್ನ ಕಂಪನಿ ತಯಾರಿದೆ, ನನ್ನ ಮ್ಯಾನೇಜ್ಮೆಂಟ್ ತಯಾರಿದೆ ಅನ್ನೋ ಮಾತನ್ನ ಇವರು ಹೇಳ್ತಾರೆ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ ನೀವು ಕಾಯ ವಾಚ ಮನಸ ಮೆಂಟಲಿ ಫಿಸಿಕಲಿ ಅದರ ಜೊತೆಗೆ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸೊ ನನ್ನ ಕೈಲಿ ಮಾಡಕ್ಕಾಗತ್ತೆ, ನಾನ್ ಮಾಡ್ತೀನಿ, ಇದ್ರ ಮೇಲೆ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ, ನಂಬಿಕೆ ಇಟ್ಟು ಒಂದು ಹೆಜ್ಜೆ ನೀವು ತಗೊಂಡ್ರೆ ಎರಡು ಹೆಜ್ಜೆ ನಾನು ಮುಂದೆ ಬಂದು ನನ್ನ ಕಂಪನಿ ಮುಂದೆ ಬಂದು ನಿಮಗೆ ಸಹಾಯ ಮಾಡೋದಕ್ಕೆ ನಿಲ್ಲುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಇದನ್ನ ಖಾತ್ರಿ ಮಾಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಹಾಗಾದ್ರೆ ನೀವೆಲ್ಲ ದೃಢವಾದ ನಂಬಿಕೆ ಇಟ್ಟು ಬಂದಿದ್ದೀರಾ ಇಲ್ಲಿಗೆ, ನೀವೆಲ್ಲ ನಂಬಿಕೆ ಇಟ್ಟು ಬಿಸ್ನೆಸ್ಗೆ ಹೆಜ್ಜೆ ಇಟ್ಟಿದ್ದೀರಾ? ಹಾಗಾದ್ರೆ 100% ನಂಬಿಕೆ ಇಟ್ಟು ಬಂದಿದ್ರೆ ಹೇಳ್ತಾ ಇರೋದು ಕೇಳಿಸ್ಕೋಬಿಡಿ. ಇಲ್ಲ, ಇನ್ನೂ ನೀವು 100% ನಂಬಿಕೆಯಿಂದ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮ ನಿಮಗೆ ಬೈ ಎಂಡ್ ಆಫ್ ದ ಪ್ರೋಗ್ರಾಮ್ ಈ ಕಾರ್ಯಕ್ರಮ ಮುಗಿಯೋದ್ರ ಒಳಗಡೆ ನಿಮಗೆ ಗೊತ್ತಾಗತ್ತೆ ನಿಮಗೆ ಯಾಕೆ ಈ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಳ್ತೀರಾ. ಸೊ ಇಷ್ಟು ಹೇಳ್ತಾ ನಾನು ನೇರವಾಗಿ ಬರ್ತೀನಿ. ಸಾಕಷ್ಟು ಜನ ನಮ್ಮ ಸ್ನೇಹಿತರು ನಿಮ್ಮಲ್ಲೂ ಕೂಡ ಇರಬಹುದು. ಸೊ ಈ ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ನಾನೇನೋ ತಯಾರಿ ಇದ್ದೀನಿ, ಬಟ್ ಕಟ್ಟೋದಕ್ಕೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಯಾರು, ಬಿಸ್ನೆಸ್ ಯಾವ ಆಂಗಲ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಅಥವಾ ನಾನು ಸ್ಟಾರ್ಟ್ ಮಾಡೋದಕ್ಕೆ ಏನ್ ಮಾಡಬೇಕು, ನನಗೆ ನಂಬಿಕೆ ಅಥವಾ ಆತ್ಮವಿಶ್ವಾಸ ತುಂಬುವಂತಹ ಕೆಲಸ ಆಗ್ಬೇಕಾದ್ರೆ ನಾನೇನ್ ಮಾಡಬೇಕು. ಸೊ ನನ್ನ ಕಾರ್ಯಕಲಾಪ ಏನು ಇಲ್ಲಿ ಮೋದಿಕೇರಲ್ಲಿ, ಏನ್ ಮಾಡಿದ್ರೆ ಬಿಸ್ನೆಸ್ ಬರುತ್ತೆ, ಏನ್ ಮಾಡಿದ್ರೆ ನನ್ನ ಚೆಕ್ ಇಂಪ್ರೂವ್ ಆಗುತ್ತೆ, ಏನ್ ಮಾಡಿದ್ರೆ ನಾನು ಅನ್ಕೊಂಡಿದ್ದು ಹಣಕಾಸು ಅಥವಾ ಆರ್ಥಿಕವಾಗಿ ನಾನು ಸದೃಢವಾಗಿ ನಾನು ಬೆಳಿಬಹುದು, ಏನ್ ಮಾಡಿದ್ರೆ ನಾನು ಡೆವಲಪ್ ಆಗ್ತೀನಿ, ಸ್ನೇಹಿತರೆ ಇವೆಲ್ಲವೂ ನಿಮಗೆ ಕುತೂಹಲ ಇರುತ್ತೆ, ಕರೆಕ್ಟಾ? ಇವೆಲ್ಲವೂ ಕೂಡ ಕುತೂಹಲ ಇರುತ್ತೆ. ಸೊ ಏನ್ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನುವಂತಹ ಎಲ್ಲ ಒಂದು ಆಯಾಮಗಳಿಗೆ ಈ ಕಾರ್ಯಕ್ರಮ ನಿಮಗೆ ಖಂಡಿತ ಒಂದು ಒಳ್ಳೆ ಕನ್ನಡಿ ಆಗತ್ತೆ. ನೀವು ಅದನ್ನು ನೋಡ್ತೀರಾ. ಸೊ ಜಸ್ಟ್ ಒಂದು 40 ನಿಮಿಷಗಳ ನಿಮ್ಮ ಏಕಾಗ್ರತೆ ಈ ಕಡೆ ಇರಲಿ, ಆಗ್ಬೋದಾ? ಬಟ್ ನಾನು ಯಾವಾಗೂ ಹೇಳೋದೇನಂದ್ರೆ, ನಾನು ಯಾವಾಗೂ ನಿಮ್ಮನ್ನ ಕೇಳ್ಕೊಳ್ಳೋದು, ನೀವ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಥವಾ ನೀವು ಇಲ್ಲಿ ಯಶಸ್ವಿಯಾಗಿ ಕಾಲಿಡಬೇಕು ಅಂದ್ರೆ ಮೊದಲು ನೀವು ತಯಾರಿ ಮಾಡ್ಕೋಬೇಕಾಗಿರೋದು ನಾನು ಏನಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅನ್ನೋದು. ಯಾರಾದ್ರೂ ಕೇಳಿಸ್ಕೊಳ್ತಾ ಇದ್ದೀರಾ, ನನ್ನ ಉದ್ದೇಶ ಏನು, ಏನಕ್ಕೋಸ್ಕರ ನಾನು ಮೋದಿ ಕೇರ್ಗೋಸ್ಕರ ಬಂದಿದ್ದೀನಿ, ಮೋದಿ ಕೇರ್ ಅಲ್ಲಿ ಜಾಯ್ನ್ ಆಗಿದ್ದೀನಿ, ಯಾಕೆ ನಾನು ಮೋದಿ ಕೇರ್ ಜಾಯ್ನ್ ಆಗ್ಬೇಕು, ಏನಕ್ಕೋಸ್ಕರ ಈ ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ಉತ್ತರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲೂ ಕೂಡ ನಿಖರವಾದ ಪರ್ಪಸ್, ಒಂದು ಅಬ್ಸಲ್ಯೂಟ್ ಪರ್ಪಸ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಯಾವ ರೀತಿ ಉತ್ತೇಜನ ಕೊಡೋದಕ್ಕೆ ಯಾರು ಇರೋದಿಲ್ಲ. ನಿಮ್ಮನ್ನ ನೀವು ಉತ್ತೇಜನ ಕೊಟ್ಕೋಬೇಕು ಅಥವಾ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಳಗಡೆನೆ ಬರಬೇಕು. ಒಳಗಡೆಯಿಂದ ನಿಮಗೆ ನಿಖರವಾದ ಒಂದು ಬಲವಾದ ಉದ್ದೇಶ ಇಟ್ಕೊಂಡಿರಬೇಕು. ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಕೂಡ ಕರೆಕ್ಟ್ ಪರ್ಪಸ್ ಇದೆಯಾ? ಯಾವ ಪರ್ಪಸ್ ಇಟ್ಕೊಂಡು ಈ ಬಿಸ್ನೆಸ್ ಗೆ ಬಂದಿದ್ದೀರಾ, ಏನ್ ಮಾಡೋದಕ್ಕೋಸ್ಕರ ಬಂದಿದ್ದೀರಾ ಅನ್ನೋದನ್ನ ನೀವು ಮೊದಲನೇ ಪಾಯಿಂಟ್ ಅಲ್ಲಿ ಖಾತ್ರಿ ಮಾಡ್ಕೋಬೇಕು. ಅದನ್ನೇ ಹೇಳ್ತೀವಿ, ಗೋಲ್ ಸೆಟ್ಟಿಂಗ್, ಗುರಿ.
ಸೊ ಇಲ್ಲಿ ಸಣ್ಣ ಒಂದು ಡಿಫರೆನ್ಸ್ ಹೇಳ್ತೀನಿ ವೀರೇಶ್ ಅವರೇ, ಸ್ವಾತಿ ಮೇಡಮ್ ಅಥವಾ ಶಿವರಾಜ್ ಅವರೇ ಅಥವಾ ಭೂಮಿ ಯಾರೆಲ್ಲ ಇದ್ದೀರಾ ನೀವು, ನಿಮ್ಗೆಲ್ಲರಿಗೂ ಒಂದು ತುಂಬಾ ಪ್ರಾಬ್ಲಿ ನೀವೆಲ್ಲ ಕೇಳಿರ್ಬೋದು. ಎಲ್ಲರೂ ಕೂಡ ಸರ್ ಹೇಳ್ತಾರೆ ನನಗೆ ಅದು ಬೇಕು ಇದು ಬೇಕು. ಏನು ಯಾವ ಸಾಮಾನ್ಯನಿಗೂ ಕೇಳಿದ್ರು ಕೂಡ ಎಲ್ಲರೂ ಹೇಳೋದಿಷ್ಟೇ, ಒಳ್ಳೆ ದುಡಿಮೆ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮಿಲಿಗೆ ಚೆನ್ನಾಗಿ ಸಪೋರ್ಟ್ ಮಾಡಬೇಕು, ಐಷಾರಾಮಿ ಜೀವನ ನಡೆಸಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಒಂದು ಕಾರ್ ತಗೋಬೇಕಾಗತ್ತೆ, ಒಂದು ಒಳ್ಳೆ ಸದೃಢವಾದ ಜೀವನ ಮಾಡಬೇಕು ಅಂತ. ಕರೆಕ್ಟಾ? ನಾನು ಓದಲಿಲ್ಲ, ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು, ನನ್ನ ಕೈಲಿ ಅಂತ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳಕ್ ಆಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕು. ಸೊ ನಮಗೆ ಇವತ್ತಿನ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಷ್ಟೊಂದು ಬಲವಾಗಿಲ್ಲ, ಬಟ್ ನನ್ನ ಫೈನಾನ್ಷಿಯಲ್ ಸೆಕ್ಯೂರಿಟಿ ಚೆನ್ನಾಗಬೇಕು. ಕರೆಕ್ಟಾ? ಎಲ್ಲರೂ ಇದನ್ನ ಎಕ್ಸ್ಪೆಕ್ಟ್ ಮಾಡೋದು, ನನ್ನ ಕೆಲಸ ಮಾಡೋ ಕಡೆ ನನಗೆ ಗೌರವ ಬೇಕು. ಕರೆಕ್ಟಾ? ಎಲ್ಲಾರು ನನಗೆ 130 ಕೋಟಿ ಜನಕ್ಕೆ ಕೇಳಿದ್ರೆ ಆಲ್ಮೋಸ್ಟ್ ಹೇಳ್ತೀನಿ 130 ಕೋಟಿ ಜನನು ಈ ಮಾತು ಹೇಳ್ತಾರೆ. ಯಾರು ಕೂಡ ಇಲ್ಲ ಅಂತ ಹೇಳಲ್ಲ. ಬಟ್ ಹಾಗಾದ್ರೆ ಸ್ನೇಹಿತರೆ, ಯಾಕೆ ಕೆಲವೇ ಕೆಲವರು ಸಾಧಿಸ್ಕೊಳ್ತಾರೆ, ಕೆಲವರು ಸೋತೋಗ್ತಾರೆ ಯಾಕೆ? ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 130 ಕೋಟಿ 135 ಕೋಟಿ ಏನು ಪಾಪ್ಯುಲೇಷನ್ ಇದೆ, ನೀವು ಯಾರನ್ನ ಕೇಳಿದ್ರು ಕೂಡ ಒಂದಲ್ಲ ಒಂದು ಕನಸುಗಳನ್ನ ಆಸೆಗಳನ್ನ ಆಸ್ಪಿರೇಷನ್ಸ್ ಅನ್ನ ಹೇಳ್ತಾರೆ. ಬಟ್ ಕೆಲವರು ಸಾಧನೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ದನ್ನ ಕೆಲವ್ರ ಕೈಲಿ ಆಗಲ್ಲ. ಯಾಕೆ ಹೇಳಿ? ಯಾಕೆ ಅಂದ್ರೆ ಆ ಕನಸುಗಳು ಕನಸಾಗೆ ಉಳಿಯುತ್ತೆ, ಆ ಕನಸುಗಳನ್ನ ಗುರಿಯಾಗಿ ಪರಿವರ್ತನೆ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ, ಡ್ರೀಮ್ ಬೇರೆ, ಗೋಲ್ ಬೇರೆ. ನಿಮ್ಮ ಡ್ರೀಮ್ ಗೋಲ್ ಆಗಿ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಡ್ರೀಮ್ ರಿಮೈನ್ಸ್ ಎ ಡ್ರೀಮ್. ಡ್ರೀಮ್ ನಿಮಗೆ ಕನಸುಗಳನ್ನು ನೀವು ರಿಯಲಿಸ್ಟಿಕ್ ಆಗಿ ಅಚೀವ್ ಮಾಡಬೇಕು ಅಂದ್ರೆ ಅದನ್ನ ಕ್ರಮಬದ್ಧವಾಗಿ ಗುರಿಯಾಗಿ ಪರಿವರ್ತನೆ ಮಾಡ್ಕೊಂಡಿರ್ಬೇಕು. ನಾಗರಾಜರೇ ಕರೆಕ್ಟ್ ಆಗಿ ಹೇಳಿದ್ರಿ, ಸ್ಟ್ರಾಂಗ್ ಇರಲ್ಲ, ಬಲವಾದ ದೃಢವಾಗಿ ಅಂದ್ರೆ ಪ್ರಾಮಾಣಿಕವಾಗಿ ಹೇಳಲ್ಲ, ಮನಸ್ಸಿನಿಂದ ಹೇಳಲ್ಲ. ಅವರ ಮನಸ್ಸಿನಿಂದ ಬಂದಿದ್ರೆ ಬರ್ನಿಂಗ್ ಡಿಸೈರ್ ಇರೋದಿಲ್ಲ ಅಂತ ನಮ್ಮ ಶತ್ರುಘ್ನ ಅವರು ಹೇಳಿದ್ದಾರೆ. ಸೊ ಈ ರೀತಿ ಬರ್ನಿಂಗ್ ಡಿಸೈರ್ ಇಲ್ಲ, ಬಲವಾಗಿ ನಾನು ಅನ್ಕೊಳ್ಳಲ್ಲ, ದೃಢವಾದ ಒಂದು ಮನೋಭಾವನೆ ನನಗಿಲ್ಲ, ನನ್ನ ಮೇಲೆ ಆತ್ಮವಿಶ್ವಾಸ ಇಲ್ಲ ಅನ್ನೋದ್ರ ಜೊತೆಗೆ ಸ್ನೇಹಿತರೆ ಒಂದು ವೀಕ್ನೆಸ್ ಹೇಳ್ತೀನಿ ಕೇಳ್ಕೊಳ್ಳಿ. ಯಾವ ವ್ಯಕ್ತಿ ಅದನ್ನ ಗುರಿಯಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ ಅವನು ಸಾಧಿಸುವಂತಹ ಒಂದು ರೇಷ್ಯೋ ಜಾಸ್ತಿ ಆಗುತ್ತೆ. ಸೊ ಮೊಟ್ಟ ಮೊದಲನೇ ಹೆಜ್ಜೆ, ನಿಮಗೆ ಏನು ಕನಸುಗಳು ಇಟ್ಕೊಂಡು ನೀವು ಇಲ್ಲಿ ಬಂದಿದ್ದೀರಾ, ವೆದರ್ ಇಟ್ ಕ್ಯಾನ್ ಬಿ ಸ್ಮಾಲ್ ಡ್ರೀಮ್, 20,000 ನನಗೆ ಅಡಿಷನಲ್ ಇನ್ಕಮ್ ಬರಬೇಕು ಅಂತ ನೀವು ಬಂದಿದ್ರು ಕೂಡ, ಬಟ್ ಆ 20,000 ರೂಪಾಯಿಗಳು ನಿಮಗೆ ಪ್ಯಾಸಿವ್ ಇನ್ಕಮ್ ನ ಮೂಲಕ, ಎರಡನೇ ಸೋರ್ಸ್ ಆಫ್ ಇನ್ಕಮ್ ನ ಮೂಲಕ, ತಿಂಗಳಿಗೆ ಬೇಕಾ ವಾರಕ್ಕೆ ಬೇಕಾ, ಯಾವಾಗಿಂದ ನಿಮಗೆ 20,000 ನೀವು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಎರಡನೇ ದಾರಿಯಲ್ಲಿ ಅನ್ನೋದನ್ನ ನೀವು ನಿಖರವಾಗಿ ಅದನ್ನ ಕನ್ವರ್ಟ್ ಮಾಡಿ ಇಟ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ಸ್ನೇಹಿತರೆ, ಇಟ್ ಹ್ಯಾಸ್ ಟು ಬಿಕಮ್ ಎ ಸ್ಮಾರ್ಟ್ ವೇ ಆಫ್ ಗೋಲ್ ಸೆಟ್ಟಿಂಗ್. ಏನ್ ಸ್ಮಾರ್ಟ್ ವೇ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಕನಸುಗಳಿಗೆ ನೀವು ನಿಖರವಾದ ಒಂದು ಹೆಸರನ್ನ ಕೊಡ್ಲಿಲ್ಲ ಅಂದ್ರೆ ಅದು ಅಚೀವ್ ಆಗಲ್ಲ. ಅದಕ್ಕೆ ಕ್ವಾಂಟಿಫಿಕೇಶನ್ ಮಾಡ್ಲಿಲ್ಲ ಅಂದ್ರೆ ಅದು ಖಂಡಿತ ಅದು ಕಾರ್ಯರೂಪಕ್ಕೆ ಬರಲ್ಲ. ನೀವು ಅದಕ್ಕೆ ಡೆಡ್ ಲೈನ್ ಹಾಕ್ಲಿಲ್ಲ ಅಂದ್ರೆ ಅದು ಅಲ್ಲೇ ಇರುತ್ತೆ, ಪೋಸ್ಟ್ ಪೋನ್ ಆಗ್ತಾನೆ ಹೋಗುತ್ತೆ. ನೀವು ಅದನ್ನ ಮನಸ್ಫೂರ್ತಿಯಾಗಿ ನೀವು ಅದನ್ನ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಪೇಪರ್ ಅಲ್ಲೇ ಉಳ್ಕೊಡುತ್ತೆ ಅಥವಾ ನಿಮ್ಮ ಮನಸ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಗೋಲ್ ಗೋಲ್ ಡ್ರೀಮ್ಸ್ ಅನ್ನ ಹೆಂಗ್ ಸೆಟ್ ಮಾಡ್ಕೋಬೇಕು ಗೊತ್ತಾ ಶಿವರಾಜ್ ಅವರೇ, ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನೀವು ಅನ್ಕೊಂಡಿದ್ರೆ ಡ್ರೀಮ್ಸ್ ಇದು ನನ್ಗೆ ಬೇಕು, ನಾನು ಅಚೀವ್ ಮಾಡ್ಕೋಬೇಕು ಅಂದ್ರೆ ಎಕ್ಸಾಕ್ಟ್ ಆಗಿ ಬರೆಯೋದಂದ್ರೆ ಉದಾಹರಣೆ ಏನ್ ಗೊತ್ತಾ, ಸಪೋಸ್ ಈಗ ಪ್ರಾಬ್ಲಿ ನೀವು ಬೇರೆ ಬೇರೆ ಕಡೆಯಿಂದ ನೀವು ಜಾಯ್ನ್ ಆಗಿದ್ರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಜಾಯ್ನ್ ಆಗಿದ್ದೀರಾ, ಒಂದು ಭಾಗದಲ್ಲಿ ಸೈಟ್ ತಗೋಬೇಕು ಅಂತ ಇಟ್ಕೊಳ್ಳಿ, ಇಲ್ಲ ಮನೆ ಕಟ್ಕೋಬೇಕು ಅಂತ ಇಟ್ಕೊಳ್ಳಿ. ಸೊ ಅಬ್ಸಲ್ಯೂಟ್ಲಿ ನೀವು ಮನೆ ಯಾವಾಗ ತಗೋಬೇಕು ಅನ್ನೋದು ಇಲ್ಲಿ ನೋಡಿ, ಗಮನಿಸ್ ನೋಡಿ, ಇಲ್ಲಿ ಟೈಮ್ ಬೌಂಡ್ ಅನ್ನೋ ಒಂದು ಪದವನ್ನ ಇಲ್ಲಿ ಗಮನಿಸ್ತಿರ್ಬೋದು ನೀವು. ಇಲ್ಲಿ ಟೈಮ್ ಬೌಂಡ್ ಅಂದ್ರೆ ಏನ್ ಗೊತ್ತಾ, ನೀವೇನ್ ಅನ್ಕೊಳ್ತೀರಾ ಅದಕ್ಕೊಂದು ಲೈನ್ ಹಾಕ್ಬೇಕು. ನಾನು ಯಾವ ವರ್ಷದಲ್ಲಿ ಬಹುಶಃ ನಾನು ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾವ ವರ್ಷದಲ್ಲಿ ಫಿನಿಶ್ ಮಾಡಬೇಕು, ಏನು ಅರ್ಥ ಆಗ್ತಿದೆಯಾ ನಿಮಗೆ?
2022ರಲ್ಲಿ ನಾನು ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಅಬ್ಸಲ್ಯೂಟ್ ಆಗಿ ಗೋಲ್ ಸೆಟ್ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಯಾವಾಗ ನಾನು ಅದಕ್ಕೆ ಲೈನ್ ಹಾಕೋಬೇಕು, ಯಾವ ವರ್ಷದಲ್ಲಿ ಅದನ್ನ ಸ್ಟಾರ್ಟ್ ಮಾಡಬೇಕು, ಯಾವ ವರ್ಷದಲ್ಲಿ ಮುಗಿಸ್ಬೇಕು, ಅದನ್ನ ನಾವು ಟೈಮ್ ಬೌಂಡ್ ಅಂತ ಹೇಳ್ತೀವಿ. ಅಂಡ್ ಅದರ ಮೇಲ್ಗಡೆ ರಿಯಲಿಸ್ಟಿಕ್ ಆಗಿ, ರಿಯಲಿಸ್ಟಿಕ್ ಅನ್ನೋದಕ್ಕಿಂತ ಮುಂಚೆ ಸ್ಪೆಸಿಫಿಕ್ ಆಗಿ. ಸ್ಪೆಸಿಫಿಕ್ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ನಿಮಗೆ ಸಿಂಗಲ್ ಫ್ಲೋರ್ ಮನೆ ಕಟ್ಕೋಬೇಕಾ, ಇಲ್ಲ ಡೂಪ್ಲೆಕ್ಸ್ ಕಟ್ಬೇಕಾ, ಇಲ್ಲ ಒಂದು ಅಪಾರ್ಟ್ಮೆಂಟ್ ಸ್ಟೈಲ್ ಅಲ್ಲಿ ಮನೆ ಕಟ್ಕೋಬೇಕಾ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದನ್ನ ಸ್ಪೆಸಿಫಿಕ್ ಅಂತ ಹೇಳೋದು. ನಿನಗೆ ಗೊತ್ತಿರಬೇಕು ನಿನಗೆ 2 ಬೆಡ್ರೂಮ್ ಹೌಸ್ ಬೇಕಾ, 3 ಬೆಡ್ರೂಮ್ದ್ ಬೇಕಾ, ಯಾವ ರೀತಿ ಮನೆ ಕಟ್ಕೋಬೇಕು ಅನ್ನೋದನ್ನ ಫಸ್ಟ್ ಅದನ್ನ ನಿಖರವಾಗಿ ಬರೀರಿ. ಅಂಡ್ ಎರಡನೇದು ಎಸ್ ಜೆ ಎಚ್ ಅವರೇ, ಮೆಜರಬಲ್ ಅಂತ ಕಾಣಿಸ್ತಿರ್ಬೋದು ನಿಮ್ಗೆ. ಕರೆಕ್ಟ್ ಆಗಿ ನೋಡಿ ಹೇಗಿತ್ತ ಅವ್ರೆ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಸೊ ಶೋಭಾ ಮೇಡಮ್ ಆಗಿರ್ಬೋದು. ಮೆಜರಬಲ್ ಅಂದ್ರೆ ಅರ್ಥ ಏನ್ ಗೊತ್ತಾ, ನೀವ್ ಅದಕ್ಕೆ ಬಜೆಟ್ ಹಾಕ್ಕೋಬೇಕು. ಸುಮ್ನೆ ಎಲ್ಲಾರು ಕಟ್ತಾ ಇದಾರೆ, ನಾನು ಒಂದು ದೊಡ್ಡ ಡೂಪ್ಲೆಕ್ಸ್ ಹೌಸ್ ಕಟ್ಬಿಡ್ತೀನಿ ಅನ್ಕೊಳ್ಳೋದು ಮನಸ್ಸಲ್ಲಿ ಅದು ದಡ್ಡತನ ಆಗತ್ತೆ. ಬಟ್ ಡೂಪ್ಲೆಕ್ಸ್ ಹೌಸ್ ಅಲ್ಲೂ ಕೂಡ ನಿರ್ದಿಷ್ಟವಾಗಿ ಯಾವ ಬಜೆಟ್ ಅಲ್ಲಿ ನಾನು ಅದನ್ನ ಕಟ್ಕೋಬೇಕು. ನಿಮ್ ಬಜೆಟ್ ಎಷ್ಟು ಲಕ್ಷ್ಮಪ್ಪ ಅವರೇ? ಶೋಭಾ ಮೇಡಮ್ ನಿಮ್ ಬಜೆಟ್ ಎಷ್ಟು? 50 ಲಕ್ಷದಲ್ಲಿ ಮುಗಿಸ್ಕೋಬೇಕಾ, ಇಲ್ಲ 70 ಲಕ್ಷದ್ದ, ಇಲ್ಲ 1 ಕೋಟಿದ, ಇಲ್ಲ 2 ಕೋಟಿದ? ಆ ಬಜೆಟ್ ರಿಯಲಿಸ್ಟಿಕ್ ಆಗಿರಬೇಕು, ನಿಮ್ ಕೈಲಿ ಗಳಿಸೋದಕ್ಕೆ ಸಾಧ್ಯ ಆಗ್ಬೇಕು, ಆಕ್ಷನಬಲ್ ಆಗಿರಬೇಕು. ಪ್ರಶಾಂತ್ ಶೆಟ್ಟಿ ಅವರೇ ನಿಮ್ಮ ಎಕ್ಸೈಟ್ಮೆಂಟ್ ಹಂಗೆ ಇಟ್ಕೊಳ್ಳಿ. ಬಟ್ ಸೊ ಫಸ್ಟ್ ಇದು 1.5 ಕೋಟಿ ನಾನು ನಾಗರಾಜ್ ಅವರು ಹೇಳ್ತಾ ಇದಾರೆ 1.5 ಕೋಟಿ ಮನೆ ಅಂದ್ರೆ, ನಾನು ಕೇಳ್ತಾ ಇರೋದು ಹಾಗಾದ್ರೆ ಟೈಮ್ ಡೆಡ್ ಲೈನ್ ಯಾವಾಗ ಹಾಕೊಂಡಿದ್ದೀರಾ ಅದಕ್ಕೆ? ನಿಜವಾಗ್ಲೂ ನಿಮ್ಗೆ ಮನಸ್ಫೂರ್ತಿಯಾಗಿ ಅದು ಮಾಡಕ್ ಆಗತ್ತೆ ಅಂತ ಅನ್ಸುತ್ತ, ಅದನ್ನೇ ನಾವು ಆಕ್ಷನಬಲ್ ಅಂತ ಹೇಳ್ತೀವಿ ನಾಗರಾಜ್ ಅವರೇ. ನನ್ನ ಸಾಮರ್ಥ್ಯ, ನಾವು ಗಳಿಸುವಂತಹ ವೇಗದ ಗತಿ, ನಾವು ಇವತ್ತಿರುವಂತಹ ಪರಿಸ್ಥಿತಿ, ರವಿಕಿರಣ್ ಅವರಾಗಿರಬಹುದು, ಯಾರಾಗಿರಬಹುದು, ನಾನು ಕೇಳೋದು ಇವತ್ತಿನ ನಿಮ್ಮ ಪರಿಸ್ಥಿತಿಯನ್ನ ಅವಲೋಕನ ಅಂದ್ರೆ ಪರಿಶೀಲನೆ ಮಾಡಿ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ಇವತ್ತಿನ ಇನ್ಕಮ್ ಲೆವೆಲ್ ಏನು, ಇವತ್ತಿನ ನಿಮ್ಮ ಟೈಟಲ್ ಏನು, ಇನ್ನು ನೀವು 2 ವರ್ಷಕ್ಕೆ ಪ್ಲಾನ್ ಮಾಡಿಕೊಂಡ್ರೆ ಎಷ್ಟು ಗಳಿಸಬಹುದು, ನೀವು ನಿಮ್ಮ ಬೇರೆ ಬೇರೆ ಸೋರ್ಸ್ ಇಂದ ಎಷ್ಟು ಗಳಿಸಬಹುದು, ಮೋದಿ ಕೇರ್ ಸೋರ್ಸ್ ಇಂದ ಎಷ್ಟು ಗಳಿಸ್ಕೋಬಹುದು, ನಾವು ಅದನ್ನ ಹೇಳ್ತೀವಿ. ಇದನ್ನ ನೀವು ಕರೆಕ್ಟ್ ಆಗಿ ಬಿಡಿಸಿ, ಸಿ ಸಣ್ಣ ಪುಟ್ಟ ಆಚೀಚೆ ಆಗ್ತದೆ, ಏನಾಗಲ್ಲ. ಬಟ್ ನಾನು ಹೇಳ್ತಾ ಇರೋದು ಹೆಚ್ಚು ಕಡಿಮೆ, ಎಕ್ಸಾಂಪಲ್ ಇವಾಗ 2025ಕ್ಕೆ ನಾನು ಮುಗಿಸ್ಕೋತೀನಿ ಅಂದ್ರೆ, ಒಂದು 2 ತಿಂಗಳು 3 ತಿಂಗಳು ಆ ಕಡೆ ಈ ಕಡೆ ಆಗ್ಬೋದೇ ಹೊರತು ತುಂಬಾ ದೂರ ಪೋಸ್ಟ್ ಪೋನ್ ಆಗಲ್ಲ. ಕರೆಕ್ಟಾ ನಾನು ಹೇಳೋ ಮಾತು? ತುಂಬಾ ದೂರ ಪೋಸ್ಟ್ ಪೋನ್ ಆಗಲ್ಲ, ಯಾಕೆಂದ್ರೆ ನಿಮ್ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಅನ್ಕೊಂಡ್ಬಿಟ್ಟಿದ್ದೀರಾ, ಬೇರೆಯವ್ರಿಗೆ ಹೇಳ್ಬಿಟ್ಟಿದ್ದೀರಾ, ಭಯ ಹಾಕ್ಬಿಟ್ಟು. ಯು ಗಿವ್ ದ ಮೆಸೇಜ್, ಸೈಟ್ ತಗೊಂಡು ಎಲ್ಲಾರ್ಗು ಒಂಥರ ಎಲ್ಲಾರ್ಗು ಮೆಸೇಜ್ ಕೊಟ್ಟಂಗ ಆಗ್ಬಿಟ್ಟಿದೆ. ಓ ಶ್ರೀಕಾಂತ್ ಅವರು ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಮೆಸೇಜ್ ಯಾವಾಗ ಹೋಗುತ್ತೋ ಅದನ್ನ ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಆದ್ರೂ ನಾವು ಹೋರಾಟ ಮಾಡ್ತೀವಿ, ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಹೇಳ್ತೀವಿ, ನಿಮ್ಮ ಗೋಲ್ ಅನ್ನ ನಿಮ್ಮ ಮನೆಯವರಿಗೆ ಡಿಕ್ಲೇರ್ ಮಾಡಿ, ನಿಮ್ಮ ಬಂಧು ಬಳಗಕ್ಕೆ ಡಿಕ್ಲೇರ್ ಮಾಡಿ. ಭಯ ಇರುತ್ತೆ, ನಿಮ್ಮ ಬಂಧು ಬಳಗಕ್ಕೆ ಹೇಳ್ಕೊಡಿ. ಯಾಕೆಂದ್ರೆ ನಮ್ಮನ್ನ ಕಮೆಂಟ್ ಮಾಡೋರು, ನಮ್ಮನ್ನ ಒಡೆದೆಬ್ಸೋರು, ನಮ್ಮನ್ನ ತಿವಿತಾ ಇರೋರು ಖಂಡಿತ ನಮ್ಮ ಸುತ್ತಮುತ್ತಲು ಇದ್ದ ಜನಾನೇ. ಯಾರು ನಿಮ್ಮ ಮನೆಯವ್ರಿಗೂ ಇಂಟ್ರೆಸ್ಟ್ ಇರಲ್ಲ, ಬೇಕಾದ್ರೆ ಪಕ್ಕದ ಮನೆಯವ್ರು ನೆನಪಲ್ಲಿ ಇಟ್ಕೊಂಡಿರ್ತಾನೆ, ಇವ್ನು ಹೇಳಿದ್ದಲ್ಲ 2025ಕ್ಕೆ 2 ಕೋಟಿ ಮನೆ ಕಟ್ತೀನಿ ಅಂತ ಹೇಳ್ಬಿಟ್ಟು. ಎಲ್ಲಿ ಕಟ್ಟಿದಪ್ಪ ಇವನು? ಯಾವಾಗ ಆ ರೀತಿ ನಮಗೆ ಚುಚ್ಚು ಮಾತುಗಳು ಬರುತ್ತೋ ಅಬ್ಸಲ್ಯೂಟ್ಲಿ ಎದ್ದು ಬಿಡ್ತೀವಿ. ಅದಕ್ಕೋಸ್ಕರ ಹೇಳೋದು, ಪ್ರತಿ 6 ತಿಂಗಳಿಗೆ ಒಂದು ಗೋಲ್ ರಿವ್ಯೂ ಮಾಡಿ, ವರ್ಷಕ್ಕೆ ಒಂದು ಗೋಲ್ ಇಟ್ಕೊಳ್ಳಿ, 3 ವರ್ಷಕ್ಕೆ ಒಂದು ಗೋಲ್ ಇಟ್ಕೊಳ್ಳಿ, ಡಿಕ್ಲೇರ್ ಮಾಡಿ, ನಿಮ್ಮ ಗೋಲ್ ಅನ್ನ ಡಿಕ್ಲೇರ್ ಮಾಡಿ, ಹೇಳಿ 10 ಜನಕ್ಕೆ, ಹೇಳಿ 100 ಜನಕ್ಕೆ, ಹೇಳಿ ನಿಮ್ಮ ಡೌನ್ ಲೈನ್ಸ್ ಮುಂದೆ ಹೇಳಿ. ಅದು ನಿಮಗೆ ಅಟ್ಲೀಸ್ಟ್, ನೀವು ಸೋಮಾರಿ ಆದ್ರೂ ಕೂಡ ಅವ್ರು ಏನಾದ್ರೂ ಅನ್ಕೊಳ್ತಾರಲ್ಲ, ನಮ್ಮ ಡೌನ್ ಲೈನ್ಸ್ ಏನಾದ್ರೂ ಅನ್ಕೊಳ್ತಾರಲ್ಲ, ನೆಗೆಟಿವಿಟಿ ಪಾಸ್ ಆಗುತ್ತಲ್ಲ ಅನ್ನೋ ಭಯ ನಿಮ್ಮಲ್ಲಿದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಎದ್ದು ಬಿಡ್ತೀರಾ, ಮಲಗಲ್ಲ ನೀವು, ನಿದ್ದೆ ಬರಲ್ಲ ನಿಮಗೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಷ್ಟು ಜನಕ್ಕೆ ನಿಮಗೆ ಇವಾಗ ಧೈರ್ಯ ಇದೆ, ಯಾವ ಪರ್ಪಸ್, ಯಾವ ಗೋಲ್ ಸೆಟ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ಗೆ ಹೆಜ್ಜೆ ಇಟ್ಟಿದ್ದೀರಾ? ಸೊ 2022 ಜನವರಿ ಸ್ಟಾರ್ಟ್ ಆಗಿದೆ, ವರ್ಷ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. 2022 ಡಿಸೆಂಬರ್ ಮುಗಿಯೋದ್ರ ಒಳಗೆ ಏನ್ ಸಾಧನೆ ಮಾಡಬೇಕು? ಜನವರಿ ತಿಂಗಳಿಂದಾನೆ ಮಾಡೋದಾದ್ರೆ, ಜನವರಿ ತಿಂಗಳು ಪ್ರತಿ ತಿಂಗಳು ನೀವು ಒಂದು ಗೋಲ್, ಅದನ್ನೇ ನಾವು ಶಾರ್ಟ್ ಟರ್ಮ್ ಗೋಲ್ ಅಂತ ಹೇಳ್ತೀವಿ.
ಆರು ತಿಂಗಳಿಗೆ ಒಂದು ಮಿಡ್ ಟರ್ಮ್ ಗೋಲ್, ಪ್ರತಿ ಆರು ತಿಂಗಳಿಗೆ ಒಂದ್ಸಲ ರಿವ್ಯೂ ಮಾಡಿ ಏನ್ ಸಾಧನೆ ಮಾಡಿದಿರ ನೀವು, ಯಾವ ಟೈಟಲ್ ಜಂಪ್ ಆಗಿದೆ, ಎಷ್ಟು ಇನ್ಕಮ್ ಚೇಂಜ್ ಆಗ್ತಾ ಇದೆ, ಚೆಕ್ ಅಲ್ಲಿ ಎಷ್ಟು ಇಂಪ್ರೂವ್ ಆಗಿದೆ, ಆರು ತಿಂಗಳಿಗೆ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ಅಂಡ್ ವಾರ್ಷಿಕ ಗುರಿ ಕೂಡ ನಿಮ್ಮಲ್ಲಿ ಇರಬೇಕು. ವಾರ್ಷಿಕ ಗುರಿ, ಯಾರಿಗೂ ಟೈಮ್ ಇಲ್ಲ, ಆಯುಷ್ ಕಡಿಮೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೊಳ್ಳಿ, ಯಾರಿಗೂ ಟೈಮ್ ಇಲ್ಲ, ಆಯುಷ್ ಕಡಿಮೆ ಇದೆ. ಬದುಕೋದೆ 50 ವರ್ಷ, ನೀವು ಅದರಲ್ಲೂ ಸೋಮಾರಿತನದಿಂದ, ನಾವು ಸೋಮಾರಿತನದಿಂದ ಜೀವನ ಕಳೆದು ಬಿಟ್ರೆ ಏನ್ ಸಾಧಿಸ್ದಂಗ ಆಗತ್ತೆ. ಸೊ ಇದ್ದಾಗ, ನಾಳೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಇದ್ದಾಗ ಏನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಮಾಡೋಣ. ಎಷ್ಟು ಜನ ನನ್ನ ಜೊತೆ ಕೈ ಜೋಡಿಸ್ತೀರಾ ಏನಾದ್ರೂ ಮಾಡೋದಕ್ಕೆ? ಎಷ್ಟು ಜನ ನಿಮಗೋಸ್ಕರ, ಬೇರೆಯವ್ರಿಗೋಸ್ಕರ ಅಲ್ಲ, ಮೊದಲು ನಮಗೋಸ್ಕರ, ನಮಗೋಸ್ಕರ ಏನಾದ್ರೂ ಮಾಡ್ಕೊಳ್ಳೋಣ, ನಮಗೋಸ್ಕರ ಏನಾದ್ರೂ ಮಾಡೋಣ, ಅಬ್ಸಲ್ಯೂಟ್ಲಿ ಬೇರೆಯವ್ರಿಗೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆರ್ ಯು ರೆಡಿ? ಹಾಗಾದ್ರೆ ದಯವಿಟ್ಟು ಧೈರ್ಯ ಮಾಡಿ, 1 ನಿಮಿಷ ಕಾಲಾವಕಾಶ ನಿಮಗೆ ಕೊಡ್ತೀನಿ, 2 ನಿಮಿಷ ಕಾಲಾವಕಾಶ ಕೊಡ್ತೀನಿ, ಬರೆದು ನನಗೆ ಇಲ್ಲಿ ಚಾಟಲ್ಲಿ ಬರೀರಿ, ಧೈರ್ಯವಾಗಿ ಡಿಕ್ಲೇರ್ ಮಾಡಿ, ಪ್ರಪಂಚಕ್ಕೆ ಸಾರಿ ಹೇಳಿ ನೋಡೋಣ, ನೀವು ನಿಮ್ಮ ಜನವರಿ ತಿಂಗಳಿನ ಗುರಿ ಏನು, ನೀವು 2022 ಮುಗಿಯೋದ್ರ ಒಳಗಾಗಿ ಏನನ್ನ ಸಾಧಿಸಲು ಹೊರಟಿದ್ದೀರಾ? ವ್ಯವಹಾರಿಕವಾಗಿ ಮೋದಿ ಕೇರ್ನ ಮೂಲಕ ನೀವು 2025ರ ವೇಳೆಗೆ ಮೋದಿ ಕೇರ್ನ ಬಿಸ್ನೆಸ್ ನ ಮೂಲಕ ಏನು ಸಾಧಿಸಲು? ಸೊ ಮೂರು ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಬಿಸ್ನೆಸ್ ನ ಮೂಲಕ ಈ ಸೂತ್ರವನ್ನ ಬಳಸಿಕೊಂಡು, ಯಾವ ಸೂತ್ರ? ಸ್ಪೆಸಿಫಿಕ್, ಕ್ವಾಂಟಿಫೈಯಿಂಗ್, ಅದಕ್ಕೆ ನಿಖರವಾದ ಬೆಲೆ ಕಟ್ಟಬೇಕು, ಆಕ್ಷನಬಲ್, ನಿಮ್ ಕೈಲಿ ಮಾಡಕ್ ಆಗ್ಬೇಕು. ನಾಲ್ಕನೇದು ರಿಯಲಿಸ್ಟಿಕ್ ಆಗಿರಬೇಕು, ಸುಮ್ಮನೆ ದೂಸರ ಏನೋ ಒಂದು ಹೇಳೋದಲ್ಲ. ಟೈಮ್ ಬೌಂಡ್, ಪ್ರತಿಯೊಂದಕ್ಕೂ ಡೆಡ್ ಲೈನ್ ಹಾಕ್ಬೇಕು. ಡೆಡ್ ಲೈನ್ ನಾನೇ ಕೊಡ್ತಾ ಇದ್ದೀನಿ, 2025ರ ವೇಳೆಗೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರಬೇಕು, ಈ ವರ್ಷದ ಗುರಿ ಏನು, ಜನವರಿ ತಿಂಗಳ ಗುರಿ ಏನು, ದಯವಿಟ್ಟು ಇಲ್ಲಿ ಪೋಸ್ಟ್ ಮಾಡಿ ನೋಡೋಣ, ಎಷ್ಟರ ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ನೋಡೋಣ, ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ತಗೊಳ್ಳಿ ಟೈಮ್, 30 ಸೆಕೆಂಡ್, ಸಾರಿ 1 ನಿಮಿಷ ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ. ಯೋಚನೆ ಮಾಡಿ, ಬರೆದು ನೋಡೋಣ, ಎಷ್ಟು ಜನಕ್ಕೆ ತಾಕತ್ ಇದೆ, ಎಷ್ಟು ಜನಕ್ಕೆ ಧೈರ್ಯ ಇದೆ, ಪ್ರಪಂಚಕ್ಕೆ ಸಾರಿ ಹೇಳೋದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ ಅಂತ ಕಾಯ್ತಾ ಇರ್ತೀನಿ ಸ್ನೇಹಿತರೆ. ಆಲ್ರೆಡಿ ಪೋಸ್ಟ್ ಮಾಡ್ತಾ ಇದ್ದೀರಾ, ಆದ್ರೂ ಕೂಡ ನಾನು ಕಾಯ್ತಾ ಇರ್ತೀನಿ. ಎಲ್ರು ಕೂಡ ನೋಡೋಣ, ಸಾಧ್ಯ, ಟ್ರೈ ಮಾಡಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ಮೊದಲನೇದಾಗಿ ಟ್ರೈ ಮಾಡ್ಕೊಳ್ಳಿ. ಹೌದಲ್ವಾ, ನನಗೋಸ್ಕರ ನಾನು ಏನಾದ್ರೂ ಮಾಡ್ಕೋಬೇಕಲ್ವಾ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಟ್ರೈ ಮಾಡಿ ನೋಡೋಣ, ಆಮೇಲೆ ಮಾತಾಡ್ತೀನಿ ನಾನು. ಬರೀ ಕಾರು ಮನೆ ಅಲ್ಲ, ನಿಮ್ಮ ಇನ್ಕಮ್ ಆಗಿರಬಹುದು, ನಿಮ್ಮ ಟೈಟಲ್ ಆಗಿರಬಹುದು, ನಿಮ್ಮ ಮನೆ ಪರಿಸ್ಥಿತಿ ಆಗಿರಬಹುದು, ನಿಮ್ಮ ಪರ್ಸನಲ್ ಲೈಫ್ ಆಗಿರಬಹುದು, ನಿಮ್ಮ ಮಕ್ಕಳ ಒಂದು ಜೀವನ ಶೈಲಿ ಆಗಿರಬಹುದು, ಎನಿಥಿಂಗ್, ಜಸ್ಟ್ ಯು ರೈಟ್ ಡೌನ್, ಬರೆದಿಟ್ಕೊಳ್ಳಿ, ನಿಮ್ಮ ಹತ್ರ ಇಟ್ಕೊಳ್ಳಿ, ಪ್ರಪಂಚಕ್ಕೆ ಹೇಳಿ, ಬರೀತಾ ಹೋಗಿ. ತುಂಬಾ ಜನ ಪೋಸ್ಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ದಟ್, ಥ್ಯಾಂಕ್ ಯು. ಯೂಟ್ಯೂಬ್ ಅಲ್ಲಿ ನೋಡ್ತಿರುವಂತ ವ್ಯಕ್ತಿಗಳು ಕೂಡ, ನೀವು ಕೂಡ ದಯವಿಟ್ಟು ಪೋಸ್ಟ್ ಮಾಡಿ ಏನನ್ನ ಸಾಧಿಸೋದಕ್ಕೆ. ನಮ್ಮ ನಂದ ಅವರು ಬರ್ತಿದ್ದಾರೆ, ಸೊ 2022 8ನೇ ತಿಂಗಳಿಗೆ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಚೀವ್ ಮಾಡಬೇಕು, ಬಿಡಿ 100,000 ಸಾಲ, 1 ಲಕ್ಷ ಇನ್ಕಮ್ ಅನ್ನ ಪಡಿಬೇಕು ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ ನಂದ ಅವರೇ, ಫಸ್ಟ್ ಹೇಳಿದಿರಲ್ಲ ಅದಕ್ಕೆ ನಿಮಗೆ ಕಂಗ್ರಾಚುಲೇಷನ್ಸ್. ಅದನ್ನ ಮಾಡೋದಕ್ಕೆ ಇವಾಗ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಳ್ಳಿ, ಪ್ರತಿ ತಿಂಗಳು ಪ್ಲಾನ್ ಮಾಡಿ. ಜನವರಿ ತಿಂಗಳು ನಮ್ಮ ಆನಂದ್ ಉಪ್ಪಳ ಅವ್ರು ನೋಡಿ, ಜನವರಿ ತಿಂಗಳಿಗೆ 20,000 ಈ ತಿಂಗಳು ನಾನು ಹೇಗಾದ್ರೂ ಮಾಡಿ ಇನ್ಕಮ್ ಅನ್ನ ನಾನು ಇವತ್ತು ಜನರೇಟ್ ಮಾಡಲೇಬೇಕು ಅಂತ. ಬೈ 2025 ಮೈ ಸ್ಯಾಲ್ರಿ ವಿಲ್ ಬಿ 10 ಲ್ಯಾಕ್ ಅಂತ ಬರೆದಿದ್ದಾರೆ ನಮ್ಮ ಡಾಕ್ಟರ್ ಹಾವೇರಿ ಅವರು. 2 ಲ್ಯಾಕ್ ಇನ್ಕಮ್ ಜುಲೈ ಮಂತ್ ಅಲ್ಲಿ ನಮ್ಮ ನವೀನ್ ಅವರು ಹಾಕಿರೋದು. ಸಿ, ಒಂದ್ಸಲ ನೋಡಿ ಬೇರೆಯವರು ಹೇಗ್ ಬರೀತಾ ಇದಾರೆ ನೋಡಿ. ಬಟ್ ನಾನು ಒಂದೇ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ, ನೀವೆಲ್ಲ ಬರೆದ ಮೇಲೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಈ ಗೋಲ್ ಅನ್ನು ಸೆಟ್ ಮಾಡಿದ್ದೀರಾ? ಮನಸ್ಫೂರ್ತಿಯಾಗಿ ಗೋಲ್ ಸೆಟ್ ಮಾಡಿದ್ದೀರಾ? ಹಾಗಾದ್ರೆ ಮಾಡಕ್ಕಾಗತ್ತಾ ನಿಮಗೆ? ಇಸ್ ಇಟ್ ರಿಯಲಿಸ್ಟಿಕ್ ಫಾರ್ ಯು? ನೈಜವಾಗಿ ನೀವು ಮಾಡಕ್ ಆಗೋದನ್ನೇ ಹೇಳಿದ್ದೀರಾ ನನ್ನ ಹತ್ರ ಅಂತ ಅನ್ಕೊಂತೀನಿ. ಹೌದಾ? ಹಾಗಾದ್ರೆ ಎಲ್ಲರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಎಲ್ಲರಿಗೂ ಕೂಡ ಯಾವ ರೀತಿ ಇದನ್ನ ನೀವು ಅನುಕರಣೆ ಮಾಡಬಹುದು, ಇದನ್ನ ಸಾಧಿಸ್ಕೋಬಹುದು ಅಂತ ನನ್ನ ಕೈಲಿ ಸಾಧ್ಯವಾದಂತ ಟಿಪ್ಸ್ ಅನ್ನ ಕೊಡ್ತೀನಿ ನೀವು ತಯಾರಿದ್ರೆ ಮುಂದಿನ 15-20 ನಿಮಿಷಗಳ ಕಾಲ. ಆರ್ ಯು ರೆಡಿ? ನೀವು ಇದನ್ನ ರೆಡಿ ಇಟ್ಕೊಂಡಿದ್ರೆ ನಾನೀಗ ಎರಡನೇ ಪಾಯಿಂಟ್, ಸಾಧಾರಣವಾಗಿ ಇದು ಗೋಲ್ ಸೆಟ್ಟಿಂಗ್ ಎರಡನೇ ಪಾಯಿಂಟ್ ಹೋಗುತ್ತೆ, ಬಟ್ ನಾನು ಮೊದಲನೇದಾಗಿ ಗೋಲ್ ಸೆಟ್ಟಿಂಗ್ ಮಾಡಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಎದುರು ಅವಶ್ಯಕತೆ ಇಲ್ಲ. ಎರಡು ರೀತಿ ಸಪೋರ್ಟ್ ಸಿಸ್ಟಮ್ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಂಬಿಡಿ. ಒಂದು,
ನಿಮ್ಮ ಅಪ್ಲೈಂಟ್ ಈಸ್ ದ ಅಲ್ಟಿಮೇಟ್ ನಿಮ್ಮನ್ನ ಸ್ಪಾನ್ಸರ್ ಮಾಡಿದಂತಹ ವ್ಯಕ್ತಿ, ನಿಮ್ಮನ್ನ ಕಂಪನಿಗೆ ತಂದಂತಹ ವ್ಯಕ್ತಿ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಇಮ್ಮಿಡಿಯೇಟ್ ಆಗಿ ಇನ್ನೊಂದ್ಸಲ ನನಗೋಸ್ಕರ ಇನ್ನೊಂದ್ಸಲ ನಿಮ್ಮ ಅಪ್ಲೈನ್ ಎಲ್ಲೆಲ್ಲಿ ಇದಾರ ನನಗೆ ಗೊತ್ತಿಲ್ಲ ಶಾಂತಾ ಅವರೇ, ಪರಮೇಶ್ ಅವರೇ, ಇನ್ನೊಂದ್ಸಲ ನನಗೋಸ್ಕರ ಶ್ರೀಕಾಂತ್ಗೋಸ್ಕರ ನಿಮ್ಮ ಕೈಯಲ್ಲಿ ಮೊಬೈಲ್ ಇದ್ರೆ ಒಂದು SMS ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮ ಅಪ್ಲೈನ್ಗೆ ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಮೀ ಟು ಮೋದಿ ಕೇರ್ ಅನ್ನೋದು ಅವ್ರಿಗೆ ಹೇಳಿ. ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಮೀ ಟು ಮೋದಿ ಕೇರ್, ಮೋದಿ ಕೇರ್ಗೆ ನನ್ನನ್ನ ಸ್ಪಾನ್ಸರ್ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ಅಂತ ದಯವಿಟ್ಟು ಹೇಳಿ. ಆಯ್ತಾ? ಯಾಕೆ ಅಂದ್ರೆ ನಿಮಗೆ ಇಂತಹ ಒಂದು ಅವಕಾಶವನ್ನ ಕೊಟ್ಟಂತಹ ನಿಮ್ಮ ಅಪ್ಲೈನ್ಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಆಲ್ರೆಡಿ ಹೇಳಿದ್ರು, ಇನ್ನೊಂದ್ಸಲ ಹೇಳಿ, ಏನ್ ತಪ್ಪೇನಿಲ್ಲ. ಅವ್ರು ನಿಮ್ಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಬಳಿ ಇದೆಯಾ? ಹಾಗಾದ್ರೆ ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಅಪ್ಲೈನ್ ನಂಬರ್ ನಿಮ್ಮ ಹತ್ರ ಇದೆಯಾ? ಏಕೆಂದ್ರೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ತಂಡದಲ್ಲಿರುವಂತಹ ಮೊದಲನೇ ಮೊಟ್ಟ ಮೊದಲನೇ ವ್ಯಕ್ತಿ ನಿಮ್ಮ ಅಪ್ಲೈನ್ಗಳು. ನಿಮ್ಮ ಅಪ್ಲೈನ್ ಇಲ್ಲ ಅಂದ್ರೆ ಅವರ ಅಪ್ಲೈನ್ ನ ಸಹ ಒಂದು ಫೋನ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಇಟ್ಕೊಳ್ಳಿ. ನಿಮ್ಮ ತಂಡದಲ್ಲಿರುವಂತಹ ಡೈರೆಕ್ಟರ್ ಯಾರು ಅಂತ ತಿಳ್ಕೊಳ್ಳಿ, ಸೀನಿಯರ್ ಡೈರೆಕ್ಟರ್ ಯಾರು ಅಂತ ತಿಳ್ಕೊಳ್ಳಿ, GBD ಯಾರು, ನಿಮ್ಮ ತಂಡದ GBD ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಯಾರು, ಅವರ ಸಪೋರ್ಟ್ ತಗೊಳ್ಳಿ. ಯಾಕೆಂದ್ರೆ ಇವರೆಲ್ಲ ಕೂಡ ಸಿಸ್ಟಮ್ ಅಲ್ಲಿ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದ ಕೆಲಸ ಮಾಡಿದ ಅನುಭವ. ಅದಕ್ಕೋಸ್ಕರ ಅವರ ಸಪೋರ್ಟ್ ಇರಲಿ, ಅವರ ಸಪೋರ್ಟ್ ಇರಲಿ. ಅವರಿಗೆ ಗೌರವ ಕೊಡಿ, ಅವರಿಗೆ ರೆಸ್ಪೆಕ್ಟ್ ಕೊಡಿ. ತದನಂತರ ಕಂಪನಿ ನಿಮಗೆ ಯಾರು ಸಹಾಯಕ್ಕೆ ನಿಲ್ತಾರೋ ಇಲ್ವೋ ಕೂಡ ಇಲ್ವೋ ಗೊತ್ತಿಲ್ಲ ನನಗೆ, ಕಂಪನಿ ನಿಮ್ಮ ಸಪೋರ್ಟ್ಗೆ ನಿಲ್ಲುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಯಾವ ರೀತಿ ಸಪೋರ್ಟ್ಗೆ ನಿಲ್ಲುತ್ತೆ. ನೀವು ಕಲಿಯೋದಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕೊಡುತ್ತೆ ಎಜುಕೇಷನ್ ಸಿಸ್ಟಮ್, ನೀವು ಕಲಿಯೋದಕ್ಕೆ ಬೇಕಾದಂತಹ ಒಂದು ಬಿಸ್ನೆಸ್ ಅನ್ನ ನಮ್ಮ ಏರಿಯಾ ಸೇಲ್ಸ್ ಮ್ಯಾನೇಜರ್ಗಳು ಹೇಳ್ಕೊಡ್ತಾರೆ. ಅದೇ ರೀತಿ ನಿಮ್ಮ ಅಪ್ಲೈನ್ಗಳ ಜೊತೆಗೆ ಕಂಪನಿ ಇದೆ. ಪ್ರಾಡಕ್ಟ್ಗಳನ್ನ ಗ್ರಾಹಕರಿಗೆ ನಿಮಗೆ ಸುಲಭವಾಗಿ ಅಂದ್ರೆ ಕಸ್ಟಮರ್ಸ್ಗೆ ಈಸಿಯಾಗಿ ಸಿಗೋದಕ್ಕೆ ನಮಗೆ ಮೋದಿ ಕೇರಲ್ಲಿ ಒಂದು ಅಸ್ತ್ರ ಏನು ಅಂದ್ರೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳು. ಏನಂತ ಹೇಳಿದೆ ದೇವಪ್ಪ ಅವರೇ, ನಾವು ಬಳಕೆ ಮಾಡ್ಕೋಬೇಕಾಗಿರೋದು ನಮ್ಮ ಕರ್ನಾಟಕದಾದ್ಯಂತ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳಿದ್ದಾವೆ. ಸೊ ಅವ್ರಿಗೆ ಆ ಒಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ನ ಮೂಲಕ ನಿಮ್ಮ ಗ್ರಾಹಕರಿಗೆ ಶೀಘ್ರವಾದ ಸರ್ವಿಸ್ ಅನ್ನ ಕೊಡಿ, ಪ್ರಾಡಕ್ಟ್ಗಳನ್ನ ಒದಗಿಸಿ ಕೊಡಿ. ಥ್ಯಾಂಕ್ಸ್ ಹೇಳಾಯ್ತಲ್ಲ ಅಪ್ಲೈನ್ಗೆ, ಥ್ಯಾಂಕ್ಸ್ ಕಳ್ಸಿದ್ರ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಬಳಿ ಇದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಆದ್ರೂ ಕೂಡ ಅವರು ಮೊದಲನೇದು, ಎರಡನೇದು ಕಂಪನಿ, ಕಂಪನಿಯ ಟ್ರೈನಿಂಗ್ ಎಜುಕೇಶನ್ ಸಿಸ್ಟಮ್, ಕಂಪನಿಯ ಏರಿಯಾ ಮ್ಯಾನೇಜರ್ಗಳು, ಕಂಪನಿಯ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳು, ಕಸ್ಟಮರ್ ಸೆಂಟರ್, ಆಜಾದಿ ಕಾಲ್ ಸೆಂಟರ್ ಇದೆ ಅವರಿಗೆ, ಸೊ ಗ್ರಾಹಕ ಸೇವಾ ಕೇಂದ್ರ, ಅವುಗಳನ್ನ ನೀವು ಖಂಡಿತ ನೀವು ಸಹಾಯಕ್ಕೆ ತಗೋಬಹುದು ಸ್ನೇಹಿತರೆ. ಡೌನ್ಲೋಡ್ ಮಾಡ್ಕೊಳ್ಳಿ ಮೋದಿ ಕೇರ್ ವೆಬ್ಸೈಟ್, ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಷ್ಟು ಜನ ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿದ್ದೀರಾ? ಸುನಿತಾ ಮೇಡಮ್ ಅಪ್ಲಿಕೇಶನ್ ಇದೆಯಾ? ಇದೆಯಾ? ತಿಪ್ಪಣ್ಣ ಅವರೇ ಇದೆಯಾ? ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ಎಲ್ಲರೂ ಮಾಡ್ಕೊಂಡಿಲ್ಲ. ಯಾರಾದರೂ ಮಾಡ್ಕೊಂಡಿಲ್ಲ ಅಂದ್ರೆ ಶಿಲ್ಪಾ ಅವರೇ, ಮಾಯಪ್ಪ ಅವರೇ, ಲಕ್ಷ್ಮಪ್ಪ ಅವರೇ, ವೀರೇಶ್ ಅವರೇ, ಸೊ ಮೊದಲನೇದಾಗಿ ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಇಮ್ಮಿಡಿಯೇಟ್ ಆಗಿ ನೀವು ಮೊಟ್ಟ ಮೊದಲನೇ ಕೆಲಸ ಮಾಡಬೇಕಾಗಿರೋದು, ನಿಮ್ಮ ಡೌನ್ಲೈನ್ಸ್ಗೆ ಸೇರಿದ ತಕ್ಷಣ ಅವರಿಗೆ ಮೊಬೈಲ್ ಅಲ್ಲಿ ಮೋದಿ ಕೇರ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಸಿ ಕೊಡಿ. ಅವರು ಅದು ಬಿಡುವಿದ್ದಾಗ ನೋಡ್ತಾರೆ, ಮಾಹಿತಿಯನ್ನ ತಗೊಳ್ತಾರೆ. ಕೆಲವೊಂದ್ಸಲ ವೆಬ್ಸೈಟ್ ನ ಮೂಲಕ ಮಾಹಿತಿ, ಒಂದೊಂದ್ಸಲ SPBM ಅಕಾಡೆಮಿ ಮೂಲಕ ಇನ್ಫಾರ್ಮೇಶನ್ ಟ್ರೈನಿಂಗ್ ತಗೋಬೇಕು, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ನ ಮೂಲಕ ಸರ್ವಿಸ್ ತಗೋಬೇಕು, ಆಜಾದಿ ಕಾಲ್ ಸೆಂಟರ್ ನಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅವ್ರನ್ನ ಸಂಪರ್ಕ ಮಾಡಿ ನಾವು ತಗೋಬೇಕು. ಸೊ ಇಷ್ಟು ಸಪೋರ್ಟಿಂಗ್ ಸಿಸ್ಟಮ್ ನಮ್ಮ ಬಳಿ ಇರುವಂತದ್ದು. ಸಪೋರ್ಟ್ ಮಾಡೋದಕ್ಕೆ ಯಾರಿದ್ದಾರೆ ಅಂದ್ರೆ ಜನರಿಂದ ಜನರೇ ಇದ್ದಾರೆ. ಒಪ್ತೀರ ಈ ಮಾತು? ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಕೆಲವರಿಗೆ ಪ್ರಾಬ್ಲಿ ಆ ಬೇಸಿಕ್ ಇದು ಗೊತ್ತಿಲ್ಲ ಅಂತ, ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು, ಬಟ್ ನಿಮ್ಮೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರಬಹುದು. ಇಲ್ಲಿ ಸಹಾಯ ಮಾಡೋದಕ್ಕೆ ನಮಗೆ ಜನರಿಂದಾನೇ, ನಮ್ಮ ಸುತ್ತಮುತ್ತಲು ನಮ್ಮ ತಂಡ ಏನಿದೆ, ಟೀಮ್ ಏನಿದೆ, ನಮ್ಮ ಅಪ್ಲೈನ್ಸ್ ಏನಿದ್ದಾರೆ, ಅವರನ್ನ ನಾವು ಫಾಲೋ ಮಾಡ್ಕೊಂಡ್ರೆ ಸಾಕು, ಅರ್ಧ ದಾರಿಯನ್ನ ನಾವು ರೀಚ್ ಆಗ್ಬಿಡ್ತೀವಿ, ಯಶಸ್ವಿ ಆಗ್ತೀವಿ. ಕರೆಕ್ಟ್ ರಮಾಮಣಿ ಸುಧೀರ್ ಅವರೇ, ವಿನಯ್ ಕುಮಾರ್ ಅವರೇ? ಅರ್ಧ ನಾವು ಸಕ್ಸಸ್ ಆಗ್ಬಿಡ್ತೀವಿ, ಕರೆಕ್ಟ್ ಆಗಿ ನಾವು ಅವ್ರು ಮಾಡಿದ್ದನ್ನ ಮಾಡ್ಕೊಂಡು ಹೋದ್ರೆ ಸಾಕು, ಅವ್ರು ಮಾಡಿದ್ದನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ಸೊ ಅದಕ್ಕೋಸ್ಕರ ನಾನು ಇದನ್ನ ಖಾತ್ರಿ ಮಾಡ್ತಾ, ಸೊ ಇವಾಗ ನಿಮಗೆ ದೃಢವಾದ ವಿಶ್ವಾಸ, ನಿಮ್ಮೆಲ್ಲರಿಗೂ ಪರಿಚಯ ಇದೆಯಾ? ಸೊ ಟ್ರೈನಿಂಗ್ ಎಜುಕೇಶನ್ ಪ್ರತಿನಿತ್ಯ ನಾವು ಕೊಡ್ತಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಪರಿಚಯ ಇದೆಯಾ? ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಗಳು ಸಾಕಷ್ಟು ಜಿಲ್ಲೆಗಳಲ್ಲಿ, ತಾಲೂಕಿನಾದ್ಯಂತ
ಈವನ್ ಟೈರ್ ತ್ರೀ ಸಿಟೀಸ್ ಇಂಟೀರಿಯರ್ ಪ್ಲೇಸಸ್ ಅಲ್ಲೂ ಕೂಡ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಗಳನ್ನು ನಾವು ತೆರೆದಿಡಲಾಗಿದೆ. ಮೋದಿ ಕೇರ್ ನ ಕನ್ಸಲ್ಟೆಂಟ್ ನ ಮೂಲಕ ಅದನ್ನು ಆಪರೇಟ್ ಮಾಡಲಾಗುತ್ತೆ. ನಾವು ಪ್ರಾಡಕ್ಟ್ ಗಳನ್ನ ಎಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು ಮೋದಿ ಕೇರ್ ನ ಔಟ್ಲೆಟ್ಸ್ ನ ಮೂಲಕ. ಕರ್ನಾಟಕದಾದ್ಯಂತ ಕೆಲವು ಪ್ರದೇಶಗಳಲ್ಲಿ, ಶಿವಮೊಗ್ಗ, ಮೈಸೂರು, ಬೆಂಗಳೂರು ಈ ನಗರ ಪ್ರದೇಶಗಳಲ್ಲಿ ಮೋದಿ ಕೇರ್ ಅಧಿಕೃತವಾಗಿ ತನ್ನ ಔಟ್ಲೆಟ್ ಗಳನ್ನ ತೆರೆದಿದೆ. ನೀವು ಸಂಪರ್ಕ ಮಾಡಬಹುದು, ಸರ್ವಿಸ್ ಅನ್ನ ತಗೋಬಹುದು. ಮೋದಿ ಕೇರ್ ಸಕ್ಸಸ್ ಸೆಂಟರ್, ಮೋದಿ ಕೇರ್ ಲೈಫ್ ಸ್ಟೈಲ್ ಸೆಂಟರ್ ಗಳನ್ನ ತೆರೆದಿಡಲಾಗಿದೆ. ಇದರ ಮಾಹಿತಿ ನಿಮಗೆ ಗೊತ್ತಿರಲಿ. ಎಲ್ಲೆಲ್ಲಿ? ಶಿವಮೊಗ್ಗ, ಮೈಸೂರು, ಬೆಂಗಳೂರು. ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಆದ್ರೆ ಸೊ ಸಾಕಷ್ಟು ಭಾರತದಾದ್ಯಂತ ಈ ಔಟ್ಲೆಟ್ ಗಳು ಇರುತ್ತೆ ನಗರ ಪ್ರದೇಶಗಳಲ್ಲಿ. ಇನ್ನು ಬೇರೆ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡೋದಕ್ಕೆ, ತಲುಪಿಸೋದಕ್ಕೆ ನಿಮಗೆ ಈ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಸರ್ವಿಸ್ ಅನ್ನೋದು ನಿಮಗೆ ಸಿಗತ್ತೆ. ಸೊ ಸ್ನೇಹಿತರೆ, ಈಗ ಅನಿಸ್ತಿದ್ಯಾ ನಮಗೆ ಸಪೋರ್ಟ್ ಸಿಸ್ಟಮ್ ಇದೆ ಅಂತ ಅನಿಸ್ತಾ ಇದೆಯಾ? ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಮತ್ತೊಂದ್ಸಲ ನಾನು ರೀಕಾಲ್ ಮಾಡ್ತೀನಿ. ಹಾಗಾದ್ರೆ ನೇರವಾಗಿ ಬನ್ನಿ, ನೀವೆಲ್ಲ ತಯಾರಿ ಮಾಡ್ಕೊಂಡ್ರಿ, ಗೋಲ್ ಸೆಟ್ ಮಾಡ್ಕೊಂಡ್ರಿ, ಗೋಲ್ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಎಸ್ಪೆಷಲಿ ನೀವೆಲ್ಲ ಆಗ್ದಂಗೆ ಸೂರ್ಯನಾರಾಯಣ ಶೆಟ್ಟಿ ಅವರು ಆಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಗೋಲ್ ಸೆಟ್ ಮಾಡ್ಕೊಂಡ ಮೇಲೆ ಅಚೀವ್ ಮಾಡೋದು ಹೇಗೆ? ಅಚೀವ್ ಮಾಡೋದು ಹೇಗೆ ಸ್ನೇಹಿತರೆ? ಕೇಳಿಸ್ಕೊಳ್ಳೋದಕ್ಕೆ ತಯಾರಿದ್ದೀರಾ? ಒಂದು 10 ಮಿನಿಟ್ಸ್, ಆರ್ ಯು ರೆಡಿ ಟು ಲಿಸನ್? ಹೇಗೆ ಅಚೀವ್ ಮಾಡೋದು ಅಂತ ಮೊದಲನೇ ಕಾರ್ಯ ಏನ್ ಗೊತ್ತಾ ಮಾಡ್ಬೇಕಾಗಿರೋದು ಸ್ನೇಹಿತರೆ, ನೀವೆಲ್ಲ ಪ್ರಾಡಕ್ಟ್ ಯೂಸರ್ಸ್ ಆಗಿದ್ರೆ ಒಳ್ಳೇದೆ, ಬಟ್ ನೀವು ಅದನ್ನ ಖಂಡಿತ ಅಚೀವ್ ಮಾಡ್ಕೋಬೇಕು ಅಂದ್ರೆ ಮೊಟ್ಟ ಮೊದಲನೇ ಕಾರ್ಯ ಬಿಸ್ನೆಸ್ ನ ಯೋಜನೆಯಲ್ಲಿ ಮಾಡಬೇಕಾಗಿರೋದು ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನ್ ಗೊತ್ತಾ, ನಿಮ್ಮ ಮೋದಿಕೆರ್ನ ಉತ್ಪನ್ನಗಳನ್ನ ಅಥವಾ ಮೋದಿಕೆರ್ನ ಬಿಸ್ನೆಸ್ ಪ್ಲಾನ್ ಅನ್ನ ಯಾರಿಗೆ ತಲುಪಿಸಬೇಕು ಅನ್ನುವಂತಹ ಪ್ರಶ್ನೆ ನಾನು ನಿಮ್ಮ ಬ್ರೈನ್ ಅಲ್ಲಿ, ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮೆದುಳಲ್ಲಿ ನಾನು ಬಿಡ್ತಾ ಇದ್ದೀನಿ. ಹೂಮ್ ಡು ಯು ವಾಂಟ್ ಟು ರೀಚ್ ಔಟ್? ನಿಮ್ಮ ಪ್ರಾಡಕ್ಟ್ ಗಳನ್ನ ಯಾರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಯಾರಿಗೆ ನೀವು ಅದನ್ನ ರೆಕಮೆಂಡ್ ಮಾಡುವಂಥದ್ದು, ನಿಮ್ಮ ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ನ ಯಾರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ಅನ್ನುವ ಕಾರ್ಯವನ್ನೇ ನಾವು ಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಸೊ ಮೊಟ್ಟ ಮೊದಲನೇ ಕಾರ್ಯ, ನಿಮ್ಮ ಬುಕ್ ಅಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಇಲ್ಲ ನಿಮ್ಮ ಫೋನ್ ಅಲ್ಲಿ ಮೊದಲನೇದಾಗಿ ತಯಾರಿ ಮಾಡ್ಕೋಬೇಕಾಗಿರೋದು, ನಾನು ಈ ಮೋದಿ ಕೇರ್ನ ಗುಣಮಟ್ಟದ ಉತ್ಪನ್ನಗಳನ್ನ ಯಾರ್ಯಾರಿಗೆ ನಾನು ತಲುಪಿಸೋದಕ್ಕೆ ಸಾಧ್ಯ ಇದೆ, ಪ್ರಾಬಬಲ್ ಪ್ರಾಸ್ಪೆಕ್ಟ್ಸ್. ನಾನು ಈ ಒಂದು ಒಳ್ಳೆಯ ಬಿಸ್ನೆಸ್ ಪ್ಲಾನ್ ಅನ್ನ, ಇನ್ಕಮ್ ಪ್ಲಾನ್ ಅನ್ನ ಯಾರ್ಯಾರಿಗೆ ನಾನು ಮಾತಾಡಬಹುದು ಅನ್ನುವಂತಹ ಪಟ್ಟಿ ತಯಾರು ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿ ತಯಾರಿ ಇದೆಯಾ? ಹಾಗಾದ್ರೆ ಯಾರ್ಯಾರಿಗೆ ಒಂದು ಇಂಟು ಇಲ್ಲಿ, ಯಾರಾದ್ರೂ ಇನ್ನು ಮಾಡಿಲ್ಲ ಅಥವಾ ಇನ್ನು ಡೌಟ್ ಇದೆ, ತಳಮಳ ಇದೆ, ಕಳವಳ ಇದೆ, ಡೌಟ್ ಯಾರಿಗೆ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು 5 ಜನ ಸ್ನೇಹಿತರು, ನಿಮಗೆಲ್ಲರಿಗೂ ಅಟ್ಲೀಸ್ಟ್ ಒಂದು 5 ಜನ ಆದ್ರೂ ಸ್ನೇಹಿತರು ಇರ್ತಾರಲ್ವಾ? ಅಟ್ಲೀಸ್ಟ್ ನಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಸತ್ತಾಗ ಚಟ್ಟ ಕಟ್ಟೋದಕ್ಕೆ 4 ಜನ ಸ್ನೇಹಿತರನ್ನಾದ್ರೂ ಪಡ್ಕೊಂಡಿರ್ಬೇಕಂತೆ. ಆ ರೀತಿ ಲೆಕ್ಕಾಚಾರ ತಗೊಂಡ್ರೆ 4-5 ಜನ ಸ್ನೇಹಿತರಾದ್ರೂ ಇರ್ಬೇಕಲ್ಲ. ಶಿವರಾಜ್ ಅವ್ರು ನಗ್ತಾ ಇದ್ದಾರೆ, ರುಕ್ಮಿಣಿ ಅವ್ರು ಕೂಡ. 4 ಜನ ಸ್ನೇಹಿತರಂತೂ ಖಂಡಿತ, 4-5 ಜನ ಸ್ನೇಹಿತರಂತೂ ಎಲ್ಲಾರ್ಗು ಇರ್ತಾರೆ. ಆ ರೀತಿ ನೋಡಿದ್ರೆ ಆ 4-5 ಜನ ಸ್ನೇಹಿತರು ಯಾರು? ಎರಡನೇದು ನಮ್ಮ ಸಂಬಂಧಿಕರು, 1-5 ಜನ. ಹೆಸರು ಬರೀರಿ ನೋಡೋಣ, ನಮ್ ಜೊತೆ ಕೆಲಸ ಮಾಡಿದ್ದ ಅಥವಾ ಮಾಡೋರಂತ 1-5 ಜನ ಹೆಸರು, ನಮ್ಮ ಅಕ್ಕ ಪಕ್ಕದ ಮನೆಯಲ್ಲಿ ವಾಸ ಮಾಡುವಂತಹ 1-5 ಜನದ ಹೆಸರು. ಇಮ್ಮಿಡಿಯೇಟ್ ಆಗಿ 25 ಜನನ ನಾನು ಒಂದೇ ನಿಮಿಷದಲ್ಲಿ ತಯಾರು ಮಾಡ್ಕೋಬಹುದು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ. ನಮ್ಮ ಸ್ನೇಹಿತರದ್ದು 1-5 ಹೆಸರು, ನಮ್ಮ ಸಂಬಂಧಿಕರು, ನಮ್ಮ ಮಾತ್ ಕೇಳೋರು, ನಮ್ಮ ಬಗ್ಗೆ ಗೌರವ ಇರೋರು, ನಮ್ಮ ನಮ್ಮ ಒಂದು ರೆಸ್ಪೆಕ್ಟ್, ನಮ್ಮ ಬಗ್ಗೆ ರೆಸ್ಪೆಕ್ಟ್ ತೋರಿಸುವಂತ 1-5 ಜನ ಸ್ನೇಹಿತರು, ನಮ್ ಜೊತೆ ಕೆಲಸ ಮಾಡುವಂತಹ 1-5 ಜನ ಸಹೋದ್ಯೋಗಿಗಳು ನಮ್ಮ ಇಂಡಸ್ಟ್ರಿಯಲ್ಲಿ, ಅದೇ ನಮ್ಮ ಅಕ್ಕ ಪಕ್ಕದಲ್ಲಿ ನಮ್ಮ ಬೀದಿಯಲ್ಲಿ ಸ್ಟ್ರೀಟ್ ಅಲ್ಲಿ ವಾಸ ಮಾಡುವಂತ 1-5 ಜನ ನೈಬರ್ಸ್. ಇನ್ನು ಅದು ಬಿಟ್ಟು ನೀವಿನ್ನು ದೊಡ್ಡ ಪಟ್ಟಿ ಮಾಡಬೇಕು ಅಂದ್ರೆ ಹಲವಾರು ಅವಕಾಶಗಳಿದೆ. ಪ್ರತಿ ದಿವಸ ನಾವು ಟ್ರಾವೆಲ್ ಮಾಡ್ತೀವಿ, ಬಸ್ ಅಲ್ಲಿ ಹೋಗ್ತೀವಿ, ಟ್ರೈನ್ ಅಲ್ಲಿ ಹೋಗ್ತೀವಿ, ಆಟೋದಲ್ಲಿ ಹೋಗ್ತೀವಿ. ಕೃಷಿಯಲ್ಲಿ ಕೃಷಿಕರು ಇದ್ದೀರಾ ನೀವು? ಎಷ್ಟೋ ಜನ ಕೃಷಿಕರನ್ನ ಭೇಟಿ ಮಾಡ್ತಿರ್ತೀರಾ? ಎಷ್ಟೋ ಜನ ಆಟೋ ಡ್ರೈವರ್ ಗಳಿದ್ದೀರಾ? ಎಷ್ಟೋ ಜನ ಟೀಚರ್ಸ್ ಇದ್ದೀರಾ? ಎಷ್ಟೋ ಜನ ಇಂಜಿನಿಯರ್ ಗಳಿದ್ದೀರಾ? ಎಷ್ಟೋ ಜನ ನೀವು ಹೌಸ್ ವೈಫ್ ಇದ್ದೀರಾ? ನೀವು ಲೆಕ್ಕಾಚಾರ ಮಾಡಿದ್ರೆ ದೇವಸ್ಥಾನಕ್ಕೆ ಹೋದಾಗ, ಇಲ್ಲ ಕ್ಲಬ್ಗಳಿಗೆ ಹೋದಾಗ, ಮದುವೆ ಕಾರ್ಯಕ್ರಮಗಳಿಗೆ ಹೋದಾಗ, ಶ್ರೀಮಂತದ ಕಾರ್ಯಕ್ರಮಗಳಿಗೆ ಹೋದಾಗ, ಅಲ್ಲಿ ಇಲ್ಲಿ ಹೋದಾಗ, ಒಂದಲ್ಲ ಒಂದು ರೀತಿಯಲ್ಲಿ ನೀವು ಬೇರೆ ಬೇರೆ ಜನಗಳನ್ನ ಭೇಟಿ ಮಾಡ್ತೀರಾ? ಯಾಕೆ ನೀವು ಅವರನ್ನ ಪ್ರತಿಯೊಂದು ಸಂದರ್ಭವನ್ನ ಕೂಡ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ.
ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿ ಅವಕಾಶದಲ್ಲೂ ಕೂಡ ಸಂಬಂಧಗಳನ್ನ ಬೆಳೆಸುವುದಕ್ಕೆ ಸ್ಟಾರ್ಟ್ ಮಾಡಿ. ಸಂಬಂಧಗಳು ಅಂದ್ರೆ ಅಕ್ರಮ ಸಂಬಂಧ ಅಲ್ಲ, ಆಮೇಲೆ ನನ್ನ ಹೆಸರು ಹೇಳ್ಬೇಡಿ, ಅಕ್ರಮ ಸಂಬಂಧಗಳೆಲ್ಲ ಮಾಡ್ಕೋಬೇಡಿ. ಸಂಬಂಧಗಳಂದ್ರೆ ಎಸ್ಪೆಷಲಿ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಪರಮೇಶ್ವರ್ ನಗ್ತಾ ಇದ್ದಾರೆ. ಆಮೇಲೆ ನನ್ನ ವಿಡಿಯೋ ತೋರಿಸ್ಬಿಟ್ಟು ಸರ್ ನೀವೇ ಹೇಳಿದ್ದು ಅಕ್ರಮ ಸಂಬಂಧಗಳೆಲ್ಲ ಕಟ್ಕೊಳ್ಳಿ ಅಂತ. ಸೊ ಆ ರೀತಿ ಸಂಬಂಧಗಳಲ್ಲ, ಸಂಬಂಧಗಳಂದ್ರೆ ಫ್ರೆಂಡ್ಶಿಪ್. ಇನ್ಮೇಲೆ ನೀವು ಎಂಥ ವ್ಯಕ್ತಿ ಆಗಿದ್ರು ಕೂಡ ನಿಮ್ಮ ಮೂಲ ಉದ್ದೇಶ ಆಗಿರಬೇಕು ಒಳ್ಳೆಯ ಸಂಬಂಧಗಳು ಅಂದ್ರೆ ಫ್ರೆಂಡ್ಶಿಪ್ ಅನ್ನ, ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಅವಕಾಶವನ್ನ ಹುಡುಕ್ತೀರಿ. ಫಸ್ಟ್ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಸಲ್ಮಾನ್ ಅವರೇ, ಪವನ್ ಕುಮಾರ್ ಅವರೇ. ಲೆಟ್ ಅಸ್ ನಾಟ್ ಸ್ಪೀಕ್ ಅಬೌಟ್ ದಿ ಬಿಸ್ನೆಸ್ ಇನ್ ದ ಫಸ್ಟ್ ಕಾನ್ವರ್ಸೇಷನ್. ನಾವು ಮಾಡೋ ತಪ್ಪದೇ, ಫಸ್ಟ್ ನಾವು ಮಾಡಬೇಕಾಗಿರೋದು ನಮ್ಮ ಜನ ಸಂಪಾದನೆ ಮಾಡೋಣ. ಏನು ಜನ ಸಂಪಾದನೆ ಮಾಡ್ಕೊಳ್ಳಿ, ಗ್ರೀಟ್ ಮಾಡಿ, ನಗನಗುತ್ತಾ ಮಾತಾಡಿಸಿ, ಕೇಳಿಸ್ಕೊಳ್ಳಿ. ಕಷ್ಟಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಆಟೋಮೆಟಿಕಲಿ ಜನ ಬರ್ತಾರೆ. ಇನ್ನು ಜಗತ್ತಲ್ಲಿ ಒಂದಕ್ಕೆ ಮಾತ್ರ ತುಂಬಾ ಅಭಾವ ಇದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಜನಗಳ ಕಷ್ಟಗಳನ್ನ ಕೇಳುವಂತಹ ವ್ಯಕ್ತಿಗಳು ತುಂಬಾ ಕಡಿಮೆ ಇದ್ದಾರೆ. ಅದರಲ್ಲಿ ನಮಗೆ ಮೋದಿ ಕೇರ್ ಒಂದು ವರದಾನ ಏನು ಅಂದ್ರೆ, ನಮಗೆ ಲಿಸನಿಂಗ್ ಸ್ಕಿಲ್ಸ್ ಕಲಿಸ್ಕೊಡುತ್ತೆ. ಜನಗಳ ಕಷ್ಟಗಳನ್ನ ಕೇಳೋಣ, ಜನಗಳ ಹೇಳೋದನ್ನ ಕೇಳಿಸ್ಕೊಳ್ಳೋಣ, ಖಂಡಿತ ಈಸಿಯಾಗಿ ನಿಮಗೆ ಸ್ನೇಹಿತರಾಗ್ತಾರೆ. ಸೊ ನಿಮಗೆ ತಯಾರಿ ಅಥವಾ ಪೇಷನ್ಸ್ ಇರಬೇಕು. ಯು ಮಸ್ಟ್ ಲಿಸನ್ ಟು ದ ಪೀಪಲ್, ಹಂಬಲ್ ಆಗಿ ಕೇಳಿಸ್ಕೊಳ್ಳಿ, ಸಿಂಪಥೆಟಿಕ್ ಆಗಿ ಕೇಳಿಸ್ಕೊಳ್ಳಿ. ಮೊದಲು ಕೇಳಿಸ್ಕೊಳ್ಳಿ, ನೀವು ಮಾತಾಡಕ್ಕೆ ಕಡಿಮೆ ಮಾತಾಡಿ ಅವರನ್ನ ಮಾತಾಡೋದಕ್ಕೆ ಬಿಡಿ. ಇದು ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸೀಕ್ರೆಟ್ ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನ ಟ್ರೈ ಮಾಡ್ಕೊಂಡ್ಬನ್ನಿ. ಯಾಕೆ ನಿಮಗೆ ಸ್ನೇಹಿತರಾಗಲ್ವ ನಾನು ನೋಡ್ತೀನಿ. ಜಸ್ಟ್ ನಗನಗತಾ ಮಾತಾಡಿಸೋದ್ರಿಂದ ನಮ್ಮ ಆಸ್ತಿ ಏನು ಹೋಗೋದಿಲ್ಲ, ನಮ್ಮ ಕೈಯಿಂದ ದುಡ್ಡೇನು ಹೋಗೋದಿಲ್ಲ. ಇನ್ನು ನಿಮಗೆ ಜನ ಗಳಿಸ್ತೀರಾ, ಖಂಡಿತ ಜನ ಗಳಿಸಿದವರು, ನೆಟ್ವರ್ಕ್ ಅನ್ನ ಡೆವಲಪ್ ಮಾಡಿದವರು, ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡಿದವರು ಈ ಬಿಸ್ನೆಸ್ ಅಲ್ಲಿ ಉನ್ನತ ಶಿಖರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಈ ಮಾತಲ್ಲಿ ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದ್ರೆ ಮಾಡ್ತೀವಿ ಸರ್, ಇದನ್ನ ಪಾಲನೆ ಮಾಡ್ತೀರಾ? ಟ್ರೈ ಟು ಬಿಲ್ಡ್ ರಿಲೇಶನ್ಶಿಪ್ಸ್ ವೇರ್ ಎವರ್ ಯು ಗೋ, ವೇರ್ ಎವರ್ ಯು ಆರ್. ಅಗ್ರಿಕಲ್ಚರ್ ರೈತರ ಜೊತೆ ರಿಲೇಶನ್ಶಿಪ್ ಬೆಳೆಸಿ, ಆಟೋ ಚಾಲಕರು ಇದ್ರೆ ಆಟೋ ಚಾಲಕರ ಜೊತೆ ರಿಲೇಶನ್ಶಿಪ್ ಬೆಳೆಸ್ಕೊಳ್ಳಿ, ನಿಮ್ಮ ಕಮ್ಯುನಿಟಿ ಬಿಲ್ಡ್ ಮಾಡಿ, ನಿಮ್ಮ ಪ್ರಾಸ್ಪೆಕ್ಟ್ ಪಟ್ಟಿ ತಯಾರಾಗ್ಲಿ. ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ಸೂತ್ರ ಏನ್ ಗೊತ್ತಾ ಸುಬ್ರಹ್ಮಣ್ಯವರೇ, ಈ ಬಿಸ್ನೆಸ್ ಸೂತ್ರ, 10 ಜನ ನಾವು ಮಾತಾಡಿಸಿದ್ರೆ, 10 ಜನ ಮಾತಾಡಿಸಿದ್ರೆ ಮೋದಿಕರ ಬಗ್ಗೆ ಹೇಳಕ್ ಹೋದ್ರೆ, 5 ಜನ ನೇರವಾಗಿ ನಿಮಗೆ ಕಾರಣಗಳನ್ನ ಕೊಟ್ಟು ಸಬೂಬುಗಳನ್ನ ಕೊಟ್ಟು ರಿಜೆಕ್ಟ್ ಮಾಡ್ತಾರೆ. ವಾಸ್ತವಾಂಶ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 5 ಜನ ನೇರವಾಗಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಅಂದ್ರೆ ಏನೋ ಒಂದು ಕಾರಣ, ಇಲ್ಲ ಆಗಲ್ಲ ಸರ್, ನೋಡೋಣ ಸರ್, ಇಲ್ಲ ನಾಳೆ ಬನ್ನಿ ಸರ್, ಇಲ್ಲ ನಾಳೆ ಬನ್ನಿ ಸರ್, ಇಲ್ಲ ಸರ್ ನಮ್ಮ ಮನೆಯವ್ರು ಬೇಡ ಅಂದ್ರು, ಸೊ ವಾಟ್ ಎವರ್ ದ ರೀಸನ್, ಇಲ್ಲ ನನಗೆ ಟೈಮ್ ಆಗಲ್ಲ ಸರ್, ಇಲ್ಲ ಸರ್ ನನ್ನ ಹತ್ರ ದುಡ್ಡು ಇಲ್ಲ, ಇಲ್ಲ ಸರ್ ನಿಮ್ ಪ್ರಾಡಕ್ಟ್ ಕಾಸ್ಟ್ಲಿ, ಇಲ್ಲ ಸರ್ ನಿಮ್ ಪ್ಲಾನು ನನಗೆ ಡೌಟ್ ಇದೆ, ನೋಡೋಣ ಸರ್ ನೋಡೋಣ, ಈ ರೀತಿ ಏನೋ ಮಾನಸಿಕವಾಗಿ ನೀವು ರೆಡಿ ಆಗ್ಬೇಕು. ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮಾನಸಿಕವಾಗಿ ನೀವು ಹೆಂಗ್ ರೆಡಿ ಆಗ್ಬೇಕು ಅಂದ್ರೆ, ಈ ಬಿಸ್ನೆಸ್ ಅಲ್ಲಿ 10 ಜನನ್ನ ನಾನು ಮಾತಾಡಿಸಿದ್ರೆ, ನನ್ನ ಪ್ಲಾನ್ ಬಗ್ಗೆ ಹೇಳಕ್ ಹೋದ್ರೆ ಅಥವಾ ನನ್ನ ಪ್ರಾಡಕ್ಟ್ ಅನ್ನ ಹೇಳಕ್ ಹೋದ್ರೆ, ಸೊ ಅದರಲ್ಲಿ 5 ಜನ ರಿಜೆಕ್ಟ್ ಮಾಡ್ತಾರೆ, ಅದು ಗ್ಯಾರಂಟಿ. 7 ಜನನೂ ರಿಜೆಕ್ಟ್ ಮಾಡಬಹುದು, ಬಟ್ ಮಿನಿಮಮ್ ಗ್ಯಾರಂಟಿ 5 ಜನ ನಿಮಗೆ ರಿಜೆಕ್ಟ್ ಮಾಡ್ತಾರೆ ಆಸ್ ಅನ್ ಅವರೇಜ್. ಇನ್ನ 5 ಜನದಲ್ಲಿ ಅಟ್ಲೀಸ್ಟ್ ನೀವು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ನೀವು ನಿಮ್ಮ ಕೆಲಸ ನೀವು ಮಾಡಿದ್ರೆ, 3ರಿಂದ 4 ಜನದಲ್ಲಾದ್ರೂ ನಿಮ್ಮ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಪ್ಲಾನ್ ಅನ್ನ ಒಪ್ಕೊಳ್ತಾರೆ. ಯಾಕೆ ಗೊತ್ತಾ, 3-4 ಜನ ಖರೀದಿ ಮಾಡ್ತಾರೆ, ಅವ್ರಿಗೆ ಅವಶ್ಯಕತೆ ಇದೆ, ಅವರಿಗೆ ಅವಶ್ಯಕತೆ ಇದೆ. ನೀವು ಹೇಳಿದ್ದು ಇಷ್ಟ ಆಗಿದೆ, ನಿಮ್ಮ ಎಕ್ಸ್ಪ್ಲನೇಷನ್ ಚೆನ್ನಾಗಿದೆ, ಕಂಪನಿಯ ಮೇಲೆ ನಂಬಿಕೆ ಉಂಟಾಗಿದೆ, ಪ್ರಾಡಕ್ಟ್ಗಳನ್ನ ನೋಡೋಣ ಟ್ರೈ ಮಾಡೋಣ ಅನ್ನುವಂತಹ ಮನೋಭಾವನೆ ಉಳ್ಳವರು, ಓಪನ್ ಮೈಂಡೆಡ್ ಪೀಪಲ್, ಓಪನ್ ಮೈಂಡೆಡ್ ಪೀಪಲ್. ಅದಕ್ಕೋಸ್ಕರ ಹೇಳ್ತೀನಿ, ಆ ವ್ಯಕ್ತಿಗಳ ಬಗ್ಗೆ ಕಾಳಜಿ ವಹಿಸಿ. ಐಡೆಂಟಿಫೈ ದಿ ಓಪನ್ ಮೈಂಡೆಡ್ ಪೀಪಲ್, ರೈಟ್ ಪೀಪಲ್. ಅದಕ್ಕೋಸ್ಕರ ನೋಡಿ, ಇಲ್ಲಿ ಎಕ್ಸೆಲ್ ಶೀಟ್ ಕೊಟ್ಟಿದ್ದೀನಿ ನಾನಿಲ್ಲಿ, ನೀವು ಬರೆದಿಟ್ಕೋಬೇಕಿದ್ದೀನ. ಏನು, ಯಾರ್ಯಾರನ್ನ ನಾನು ಮೀಟ್ ಮಾಡಕ್ ಹೋಗ್ಬೇಕು, ಯಾರಿಗೆ ಫೋನ್ ಮಾಡಬೇಕು, ಅವರ ಫೋನ್ ನಂಬರ್ ಏನು,
ಬಹುಶಃ ಯಾವ ವೃತ್ತಿಯಲ್ಲಿದ್ದಾರೆ ಅವರು ಮೊದಲನೇ ಕಾಲಲ್ಲಿ ಏನ್ ಮಾತಾಡಿದ್ವಿ ಏನ್ ಹೇಳಿದ್ರು, ಎರಡನೇ ಕಾಲ್ ಮಾತಾಡಿದಾಗ ಏನ್ ಹೇಳಿದ್ರು, ಇವ್ರು ಪ್ರಾಬಬಲಿ ನಮ್ಮ ಪ್ಲಾನ್ ಅನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ನಮಗೆ ಅವಕಾಶ ಕೊಡ್ತಾರಾ ಇಲ್ವಾ. ಸೊ ಈ ಫಾರ್ಮ್ಯಾಟ್ ಅನ್ನ ನೀವು ಬುಕ್ ಅಲ್ಲಿ ಬರ್ಕೊಂಡು ಫಾಲೋ ಮಾಡೋದ್ರಿಂದ ವ್ಯವಸ್ಥಿತವಾಗಿ ನೀವು ಬಿಸ್ನೆಸ್ ಅನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಮಾಡಿದಿರಾ? ಒಂದ್ 25 ಬುಕ್ ಅಲ್ಲಿ ಮಾಡಿದಿರಾ? 25 ಲಿಸ್ಟ್ ತಯಾರಾಗಿದೆಯಾ ಅಟ್ ಲೀಸ್ಟ್ ಇಮಿಡಿಯೇಟ್ ಆಗಿ? ಸೊ ವ್ಯವಸ್ಥಿತವಾಗಿ ತುಂಬಾ ಡಿಸಿಪ್ಲೈನ್ಡ್ ಮ್ಯಾನರ್ ಅಲ್ಲಿ ನೀವು ಮಾಡಬೇಕು ಅಂದ್ರೆ ದಯವಿಟ್ಟು ಇದನ್ನ ಫೋಟೋ ತಗೊಳ್ಳಿ, ಈ ಸ್ಲೈಡ್ ಅನ್ನ ಫೋಟೋ ತಗೊಳ್ಳಿ. ನೀವು ಬುಕ್ ಅಲ್ಲಿ ನಿಮ್ಮ ಒಂದು 20 ರೂಪಾಯಿ 30 ರೂಪಾಯಿ 40 ರೂಪಾಯಿ ಒಂದು ಬುಕ್ ಬರುತ್ತೆ, ಇಲ್ಲ ಡೈರಿ ಬರುತ್ತೆ, ಆ ಡೈರಿಯಲ್ಲಿ ಇದನ್ನ ಪ್ರತಿ ದಿವಸ ಸಾಯಂಕಾಲ ನೀವು ಇದ್ರ ಮೇಲೆ ಕೆಲಸ ಮಾಡಬೇಕು, ಇಲ್ಲ ಬೆಳಿಗ್ಗೆ ಹೊತ್ತು ಕೆಲಸ ಮಾಡಬೇಕು. ನಿಮಗೆ ಟೈಮ್ ಸಿಕ್ಕಾಗ ಈ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಈ ಒಂದು ಫಾರ್ಮ್ಯಾಟ್ ಅನ್ನ ಫಿಲ್ ಮಾಡ್ಕೊಳ್ತಾ ಹೋಗಿ, ನಿಮಗೊಂದು ದಾರಿ ದೀಪ ಆಗತ್ತೆ ಈ ಒಂದು ಫಾರ್ಮ್ಯಾಟ್. ಸ್ನೇಹಿತರೆ, ಏನ್ ಮಾಡಬೇಕು, ಯಾರನ್ನ ಮಾತಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ನಿಮಗೆ ಖಂಡಿತ ದಾರಿದೀಪ ಆಗತ್ತೆ. ಒಪ್ಕೊಳ್ತೀರಾ ಈ ಮಾತು, ಫಾಲೋ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಪ್ರಾಸ್ಪೆಕ್ಟ್ ಲಿಸ್ಟ್ ತಯಾರಿ ಮಾಡ್ತೀರಾ? ದಯವಿಟ್ಟು ಮಾಡಿ, ನಿಮಗೋಸ್ಕರ ಮಾಡಿ, ನಮಗೋಸ್ಕರ ಅಲ್ಲ, ನಿಮಗೋಸ್ಕರ ಮಾಡಿ. ಸೊ ಇದಾದ ಮೇಲೆ ಸ್ನೇಹಿತರೆ, ನಾಲ್ಕನೇ ಸ್ಟೆಪ್ ಅನ್ನ ಹೇಳೋದು, ಯಾರೋ ನಿಮಗೆ ದೊಡ್ಡ ಮಟ್ಟದ ಒಂದು ಭಾಷಣ ಕೊಟ್ಟು ಅಥವಾ ವಿವೇಕಾನಂದರು ಕೂಡ ಬಂದು ನಿಮಗೆ ಒಂದು ಒಳ್ಳೆ ಸಂದೇಶಗಳನ್ನು ಕೊಟ್ಟು ನಿಮಗೆ ಮೋಟಿವೇಟ್ ಮಾಡೋದು, ಅಲ್ಲಿ ಅಲ್ಲಿ ಸಿಗುವಂತಹ ಮೋಟಿವೇಶನ್ ಅರ್ಧ ಗಂಟೆ 1 ಗಂಟೆ ಮಾತ್ರ ಇರುತ್ತೆ. ಅದರಿಂದ ಯಾವುದೇ ಒಂದು ಪ್ರಯೋಜನ ನಿಮಗೆ ಆಗೋದಿಲ್ಲ. ಅದು ಯಾವಾಗ ಪ್ರಯೋಜನಕ್ಕೆ ಬರುತ್ತೆ ಅಂದ್ರೆ, ನಿಮ್ಮ ಒಳಗಡೆಯಿಂದ ನೀವು ನಿಮ್ಮನ್ನ ಉತ್ತೇಜಿಸಿಕೊಂಡಾಗ, ನೀವು ಕಣ್ಣಾರೆ ರಿಯಲಿಸ್ಟಿಕ್ ಆಗಿ ನೀವು ಕಂಪನಿಯಲ್ಲಿ ನಂಬಿಕೆಯನ್ನು ಬೆಳೆಸ್ಕೊಂಡಾಗ, ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿ. ಯಾರಿಗೂ ಕೂಡ ಸುಮ್ಮನೆ ಯಾರಿಗೂ ನಂಬಿಕೆ, ಯಾರಾದ್ರೂ ಇವಾಗ ಪ್ರತಿ ದಿವಸ 100 ಜನ ಇನ್ಶೂರೆನ್ಸ್ ಕಂಪನಿ ಅವ್ರು ಕಾಲ್ ಮಾಡ್ತಾರೆ, 100 ಜನ ಕ್ರೆಡಿಟ್ ಕಾರ್ಡ್ ಸೇಲ್ ಮಾಡೋದಕ್ಕೆ ಕಾಲ್ ಮಾಡ್ತಾರೆ, 100 ಜನ ಸೂಪರ್ ಮಾರ್ಕೆಟ್ ಬಗ್ಗೆ ಪ್ರಮೋಷನ್ ಮಾಡ್ತಾರೆ. ಎಲ್ಲಾ ಅಂಗಡಿಗಳಿಗೂ ನಾವು ಹೋಗಲ್ಲ, ಎಲ್ಲಾ ಇನ್ಶೂರೆನ್ಸ್ ಫಾಲೋವರ್ನ ಮಾಡಲ್ಲ ನಾವು, ಎಲ್ಲರ ಹತ್ರನೂ ನಾವು ಕ್ರೆಡಿಟ್ ಕಾರ್ಡ್ ತಗೊಳ್ಳಲ್ಲ. ನಾವು ಅನಲೈಸ್ ಮಾಡ್ತೀವಿ ವ್ಯಕ್ತಿ ಹೇಗೆ, ಅವರ ಅಪ್ರೋಚ್ ಹೇಗೆ, ಅವರ ಒಂದು ಪ್ಲಾನ್ ಹೇಗಿದೆ, ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಿರ್ಧಾರ ಮಾಡ್ತೀವಿ. ಅದೇ ರೀತಿ ನಾನು ಇಲ್ಲಿ ಕೇಳೋದು ಇಷ್ಟೇ, ನೀವು ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಹೇಳ್ತೀನಿ, ಸೆಲ್ಫ್ ಯೂಸ್, ನಿಮ್ ಮನೆಗೆ ಏನ್ ಬೇಕೋ ಅದನ್ನ ತಗೊಂಡೋಗ್ಬಿಟ್ಟು ಒಂದು 3 ತಿಂಗಳು 6 ತಿಂಗಳು ಪ್ರಾಡಕ್ಟ್ ಅನ್ನ ಬಳಸ್ ನೋಡಿ, ಇಷ್ಟ ಆದ್ರೆ ಮಾತ್ರ ಪ್ರಮೋಟ್ ಮಾಡಿ. ನಾಲ್ಕನೇ ಸ್ಟೆಪ್ ಅಲ್ಲಿ ಅಷ್ಟೇ ಹೇಳೋದು. ನೀವು ಬೇರೆಯವ್ರಿಗೆ ಹೇಳಬೇಕು ಅಂದ್ರೆ ನಿಮಗೆ ಮೊದಲು ಎದೆ ಗುಂಡಿಗೆ ಇರಬೇಕು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಎದೆಗಾರಿಕೆ ಎಲ್ಲಿಂದ ಬರುತ್ತೆ ಗೊತ್ತಾ? ಎದೆಗಾರಿಕೆ ಯಾವಾಗ ಬರುತ್ತೆ ಅಂದ್ರೆ, ಪ್ರಾಡಕ್ಟ್ಗಳನ್ನ ನಿಮ್ಮ ಮನೆಯವರಿಗೆ ಕೊಟ್ಟು ನೀವು ಸ್ವತಃ ಬಳಸಿ ಅದರಲ್ಲಿ ವಿಶೇಷತೆ ಅಥವಾ ಅದರಲ್ಲಿ ಕ್ವಾಲಿಟಿ ಇದೆ ಅಂತ ಖಾತ್ರಿ ಮಾಡ್ಕೊಂಡಾಗ ಮಾತ್ರ ಗುಂಡಿಗೆ ಬರುತ್ತೆ, ಎದೆಗಾರಿಕೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಸ್ವಾಮಿ. ಯಾರು ಎಷ್ಟು ಪಂಪ್ ಹೊಡಿದ್ರು ಕೂಡ, ಯಾರು ನಿಮ್ಮನ್ನ ಎಂತ ದೊಡ್ಡ ಮಟ್ಟದಲ್ಲೂ ಕೂಡ ನಿಮ್ಮನ್ನ ಪ್ರಮೋಟ್ ಮಾಡಿದ್ರು ಅಥವಾ ಮೋಟಿವೇಟ್ ಮಾಡಿದ್ರು ಸಾಧ್ಯವೇ ಇಲ್ಲ. ನೀವು ಯಾರಾದ್ರೂ, ನಾನು ಧೈರ್ಯವಾಗಿ ನಾನು ಬೇರೆ ವ್ಯಕ್ತಿಗಳ ಜೊತೆ ಮಾತಾಡಬೇಕು ಸರ್, ಐ ಹ್ಯಾವ್ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ, ಕಾನ್ಫಿಡೆಂಟ್ ಕಾನ್ಫಿಡೆನ್ಸ್ ಹ್ಯಾಸ್ ಟು ಬಿಲ್ಟ್ ವಿತ್ ಇನ್ ಅಂತ ಹೇಳ್ತೀವಿ. ನಿಮ್ಮೊಳಗೇನೆ ಬರಬೇಕು ಅಂದ್ರೆ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ಪ್ರಾಡಕ್ಟ್. ಹಂಗಂತ ಹೇಳಿ ನಾನು ನಾನು ಜಾಸ್ತಿ ಕಾಲಾವಕಾಶನೂ ತಗೊಳ್ಳಲ್ಲ, ನಾನು ಕೇಳೋದಿಷ್ಟೇ. ನಾನೇನ್ ಕೇಳ್ತೀನಿ ಗೊತ್ತಾ ಎಲ್ಲಾರ್ಗೂ, ನಿಮಗೆ ನಂಬಿಕೆ, ಆತ್ಮವಿಶ್ವಾಸ, ಎಕ್ಸ್ಪೀರಿಯನ್ಸ್, ರಿಸಲ್ಟ್ ನೋಡ್ಬೇಕು, ಕ್ವಾಲಿಟಿ ಬಗ್ಗೆ ಖಾತ್ರಿ ಮಾಡ್ಕೋಬೇಕು, ಪ್ರಾಡಕ್ಟ್ ಅಲ್ಲಿ ಸೇವಿಂಗ್ಸ್ ಇದೆ ಅಂತ ಅನ್ಕೋಬೇಕು ಅಂದ್ರೆ, ನಾನು ಎಲ್ಲಾ ಪ್ರಾಡಕ್ಟ್ ಇವತ್ತು 600 SKU ಇದೆ ಮೋದಿಕೇರಲ್ಲಿ, ಏನ್ ಆಶಾರಾಣಿ ಮೇಡಮ್, ನಾನು 600 SKU ಬಳಸಿ ಅಂತ ಹೇಳಲ್ಲ. ನಾನು ಹೇಳೋದು ನೀವೆಂಗೂ ಮನೆಗೆ ಬೆಳಗಿಂದ ಸಾಯಂಕಾಲದವರೆಗೂ ಮನೆಗೆ ಏನ್ ಬೇಕೋ ಅದನ್ನ ಬೇರೆ ಅಂಗಡಿಯಲ್ಲಿ ತಗೊಂಬರ್ತೀರಲ್ಲ, ಏನು ಟೂತ್ ಪೇಸ್ಟು, ಸೋಪು ಅಥವಾ ಲಾಂಡ್ರಿ ಕೇರ್ ಪ್ರಾಡಕ್ಟ್ ಆಗಿರ್ಬೋದು, ಕಾಫಿ ಪೌಡ್ರು, ಟೀ ಪೌಡ್ರು, ಅಡಿಗೆ ಎಣ್ಣೆ ಇವೆಲ್ಲ ತರ್ತಿರಲ್ಲ. ನಾನ್ ಕೇಳೋದು ಇಷ್ಟು ವರ್ಷ ತಗೊಂಬಂದಿದ್ದೀರಾ, ಆ ಅಂಗಡಿ ಒಂದು ನಿಮಗೆ ಏನಾದ್ರೂ ಒಂದು ಆಫರ್ ಕೊಟ್ಟನೋ ಇಲ್ವೋ ನನಗೆ ಗೊತ್ತಿಲ್ಲ, ಸೂಪರ್ ಮಾರ್ಕೆಟ್ ಅಲ್ಲಿ ಪ್ರತಿ ತಿಂಗಳು ಆಫರ್ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ನಾನು ನಿಮಗೆ ಇಲ್ಲಿ ಅದೇ ಪ್ರಾಡಕ್ಟ್ ಗಳನ್ನ ಒಂದು 6 ತಿಂಗಳು ಖರೀದಿ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಏನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮನೆಗೆ ಏನ್ ಬೇಕು, ಇಷ್ಟು ದಿವಸ ನೀವು ಬೇರೆ ಅಂಗಡಿಯಲ್ಲಿ ಖರೀದಿ ಮಾಡಿ ಏನೂ ಪಡ್ಕೊಳ್ಳಿಲ್ಲ, ಇಲ್ಲಿ 6 ತಿಂಗಳು ನಮ್ಮ ಸೂಪರ್ ಮಾರ್ಕೆಟ್, ನಮ್ಮ ಮೋದಿ ಕೇರ್ ಶಾಪ್ ಅಲ್ಲಿ ನೀವು ಖರೀದಿ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ ನೋಡಿ, ತಿಳ್ಕೊಂಡು ನೋಡಿ, ನಿಮಗೆ ಇದರಲ್ಲಿ ಸೇವಿಂಗ್ ಇದೆ ಅಂತ ಅನಿಸಿದ್ರೆ ಕಂಟಿನ್ಯೂ ಮಾಡಿ, ನಿಮಗೆ ಇದರಲ್ಲಿ ಆಫರ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಂಟಿನ್ಯೂ ಮಾಡಿ, ನಿಮಗೆ ಇದರಲ್ಲಿ ಇನ್ಕಮ್ ದುಡಿಬಹುದು ಅಂತ ಅನಿಸಿದ್ರೆ ಕಂಟಿನ್ಯೂ ಮಾಡಿ, ಓ ನಿಮಗೆ ಇದರಲ್ಲಿ ಮನಿ ಸರ್ಕ್ಯುಲೇಷನ್ ಚೆನ್ನಾಗಿದೆ ಅಂತ ಅನಿಸಿದ್ರೆ ಬಿಸ್ನೆಸ್ ಮಾಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು ಏನು
ನಿಮಗೆ ಬೇಡದೇ ಇರೋ ಪ್ರಾಡಕ್ಟ್ ಖರೀದಿ ಬೇಡ, ನಿಮಗೆ ಮನೆಗೆ ಬೇಕಾಗಿರೋದನ್ನ ಸೋಪು ಸೋಪು ಶಾಂಪು ಟೂತ್ ಪೇಸ್ಟ್ ಬ್ರಷ್, ಅದರ ಜೊತೆಗೆ ಜಳಕ ಮಾಡೋದಕ್ಕೆ ಅಥವಾ ಸ್ನಾನ ಮಾಡೋದಕ್ಕೆ ಶಾಂಪು ಬೇಕು, ಕಾಫಿ ಕುಡಿತೀರಾ ಕಾಫಿ ಬೇಕು, ಕಾಫಿ ಪೌಡರ್ ಇದೆ, ಟೀ ಪೌಡರ್ ಇದೆ, ಟಾಲ್ಕಮ್ ಪೌಡರ್ ಇದೆ, ಫೇಸ್ ವಾಶ್ ಗಳಿದಾವೆ, ನೆಲ ಒರೆಸೋದಕ್ಕೆ ಬೇಕಾದಂತಹ ಒಂದು ಫ್ಲೋರ್ ಕ್ಲೀನರ್ಸ್ ಇದಾವೆ, ಲಾಂಡ್ರಿ ಬಟ್ಟೆ ಒಗೆಯೋದಕ್ಕೆ ಲಾಂಡ್ರಿ ಕೇರ್ ಪ್ರಾಡಕ್ಟ್. ನೀವು ಎಲ್ಲಾದ್ರೂ ದುಡ್ಡು ಕೊಟ್ಟು ಖರ್ಚು ಮಾಡಿ ತಗೋಬೇಕು, ಇಲ್ಲಿ ತಗೊಂಡು ನೋಡಿ. ಸೊ ಏನ್ ಪ್ರಯೋಜನ ಗೊತ್ತಾ, ಲಾಯಲ್ಟಿ ಆಫರ್ ನ ಕೆಳಗಡೆ ಏನ್ ಆಫರ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ? ಲಾಯಲ್ಟಿ ಆಫರ್ ನ ಕೆಳಗಡೆ ಏನ್ ಆಫರ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ, ಅದರ ಜೊತೆಗೆ ಎಷ್ಟು ಪಾಯಿಂಟ್ ಸಿಗುತ್ತೆ ಅನ್ನೋದು ನಿಮಗೆ ಅರಿವು ಬರುತ್ತೆ, ಆ ಪಾಯಿಂಟ್ ಸಿಗೋದ್ರಿಂದ ಎಷ್ಟು ನಿಮಗೆ ದುಡ್ಡು ನೀವು ಮತ್ತೆ ಅದನ್ನ ವಾಪಸ್ ಪಡ್ಕೋಬಹುದು ಅನ್ನೋದು ಗೊತ್ತಾಗ್ತದೆ, ಇನ್ಕಮ್ ಪಡಿಬಹುದು ಅಂತ ಗೊತ್ತಾಗ್ತದೆ. ಇದಕ್ಕೆ ನಾನು ತೆಗೆದುಕೊಂಡಂತಹ ಕಾಲಾವಕಾಶ ಎಷ್ಟು ಶಿವರಾಜ್ ಅವರೇ? ನಾನ್ ಕೇಳ್ತಾ ಇರೋದು 6 ತಿಂಗಳಷ್ಟೇ. ಎಷ್ಟು? 1,500 ಮೌಲ್ಯದ ಉತ್ಪನ್ನಗಳನ್ನ ಪ್ರತಿ ತಿಂಗಳು ಖರೀದಿ ಮಾಡೋದಕ್ಕೆ ನಾನು ಗ್ರಾಹಕರ ಹತ್ರ ಕೇಳೋದು. ಏನು ಇದರಿಂದ ಏನು ಲಾಸ್ ಆಗಲ್ಲ? ನಾನ್ ಕೇಳ್ತಿರೋದು ಒಂದೇ ರಿಕ್ವೆಸ್ಟ್ ನಿಮ್ಮ ಹತ್ರ, 6 ಮಂತ್ಸ್ ಏನು ನನ್ ಮೇಲೆ ನಂಬಿಕೆ ಇಟ್ಟು ನನ್ನ ಮೋದಿ ಕೇರ್ ಪ್ರಾಡಕ್ಟ್ ಗಳನ್ನ ಖರೀದಿ ಮಾಡಿ, ನಿಮಗೆ ಗುಣಮಟ್ಟ ಇಷ್ಟ ಆದ್ರೆ, ಸೇವಿಂಗ್ ಆಗ್ತಿದೆ ಅಥವಾ ಸೇವಿಂಗ್ ಇದೆ ಅನ್ಸಿದ್ರೆ, ಎರಡನೇದು. ಮೂರನೇದು, ಇದರಲ್ಲಿ ನಿಮಗೆ ಪಾಯಿಂಟ್ ನ ಮೂಲಕ ನಿಮಗೆ ಬೇಕಾದ ಇನ್ಕಮ್ ಕೂಡ ಬರುತ್ತೆ ಅನ್ನೋದು ನಿಮಗೆ ಖಾತ್ರಿ ಆದ್ರೆ, 100% ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನೀವು ಮುಂದುವರಿಸ್ಕೊಂಡು ಹೋಗಿ. ಬಟ್ ಗಿವ್ ಮಿ ಚಾನ್ಸ್ ಫಾರ್ 6 ಮಂತ್ಸ್ ಶಿವರಾಜ್ ಅವರೇ. ಯೋಗಿತಾ ಮೇಡಮ್ ಕರೆಕ್ಟ್, ಜಯಶ್ರೀ ಅವರು ಹೇಳಿದ್ದು ಪ್ರತಿ ತಿಂಗಳು ರಿಮೈಂಡ್ ಮಾಡಬೇಕು. ಈ ಈ ಕೆಲಸ ನೀವು ಯಾರಾದ್ರೂ ಮಾಡಿದ್ರೆ, ನಿಮ್ಮಲ್ಲಿ ಯಾರಾದ್ರೂ ಮಾಡಿದ್ರೆ, ಆಟೋಮೆಟಿಕಲಿ ಬೇರೆಯವರಿಗೆ ಹೇಳ್ತೀರಾ ಸರ್? ಯಾಕೆಂದ್ರೆ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಮಾಡೋದು ಅಂದ್ರೆ ಏನ್ ಗೊತ್ತಾ, ನೀವು ಕಣ್ಣಾರೆ ನೋಡಿ ಮನೆಯಲ್ಲಿ ಅನುಭವಿಸಿ ಎಕ್ಸ್ಪೀರಿಯನ್ಸ್ ಮಾಡಿ ಅದರ ಗುಣಮಟ್ಟವನ್ನ ಬೇರೆಯವರಿಗೆ ಹೇಳೋದನ್ನೇ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಸ್ನೇಹಿತರೆ. ಏನ್ ಪ್ರಾಡಕ್ಟ್ ಪ್ರೆಸೆಂಟೇಷನ್? ನಿಮಗೆ ಅನಿಸಿದ್ದನ್ನ ಹೇಳೋದು, ನೀವು ಪಡ್ಕೊಂಡಿದ್ದನ್ನ ಹೇಳೋದು, ನೀವು ಪಡೆದ ಪ್ರತಿಫಲವನ್ನ ಹೇಳೋದು, ನಿಮಗೆ ಆದ ಬೆನಿಫಿಟ್ ಅನ್ನ ಬೇರೆಯವರಿಗೆ ಹೇಳೋದು, ದಟ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟೇಷನ್. ನೀವು ನಿಜವಾಗ್ಲೂ ಅನುಭವಿಸಿದ್ರೆ ಬೇರೆಯವರಿಗೆ ಹೇಳಕ್ಕಾಗಲ್ವಾ? ಯಾರು ಕೂಡ ನಿಮ್ಮನ್ನ ತಡಿಯಕ್ಕಾಗಲ್ಲ, ಯಾರು ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ಕಾಗಲ್ಲ, ಯಾರು ಕೂಡ ವಿಚಲಿತರಾಗುವಂತಹ ಪ್ರಸಕ್ತ ಬರೋದೇ ಇಲ್ಲ. ಡುಪ್ಲಿಕೇಶನ್, ಆರಾಮಾಗಿ ಮಾತಾಡ್ತೀರಾ. ಯಾವಾಗ ಅದರ ಮೇಲೆ ನಂಬಿಕೆ ಉಂಟಾದಾಗ, ಅದು ಕಣ್ಣಾರೆ ನೋಡಿದಾಗ, ಅನುಭವಿಸಿದಾಗ, ಅದಕ್ಕೋಸ್ಕರ ಹೇಳೋದು ಸೆಲ್ಫ್ ಯೂಸ್ ಫಾರ್ ಎಂಟೈರ್ ಟೀಮ್. ದಯವಿಟ್ಟು ನಿಮ್ಮ ಟೀಮ್ ಅಲ್ಲಿ ಇದನ್ನ ಹೇಳ್ಕೊಡಿ, ಆಮೇಲೆ ಶೇರ್ ಮಾಡೋದಿದ್ದೇ ಇದೆ, ಆಮೇಲೆ ಶೇರ್ ಮಾಡೋದಿದ್ದೇ ಇದೆ. ಹೆಂಗ್ ಶೇರ್ ಮಾಡೋದಂದ್ರೆ ಏನು? ಪ್ರೆಸೆಂಟೇಷನ್ ಮೀಟ್ ಮಾಡಿ ಎಕ್ಸ್ಪ್ಲೈನ್ ಮಾಡೋದು, ಡೆಮೋ ಮಾಡೋದು. ನಿಮ್ಗೆ ಇವಾಗೂ ಕೂಡ ಡೆಮೋ ಮಾಡೋದಕ್ಕೆ ಅಥವಾ ಪ್ಲಾನ್ ಮಾಡೋದಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, 3 ತಿಂಗಳು ಟ್ರೈನಿಂಗ್ ತಗೊಳ್ಳಿ, ನಿಮ್ಮ ಅಪ್ಲೈನ್ ಸಪೋರ್ಟ್ ತಗೊಳ್ಳಿ. ಕೇಳಿ ಸರ್, ನಾನು ಖಂಡಿತ ನಾನು ಕೆಲಸ ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ, ನಮ್ಮ ಊರಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಒಂದಷ್ಟು ನಾನು ಮೀಟಿಂಗ್ ಅರೇಂಜ್ ಮಾಡ್ಕೊಡ್ತೀನಿ, ದಯವಿಟ್ಟು ನನಗೆ ಬಂದು ಸಪೋರ್ಟ್ ಮಾಡಿ. ಏನ್ ಪವನ್ ಕುಮಾರ್ ಅವರೇ ಅಲ್ವಾ? ಸಿಂಪಲ್ ಇಷ್ಟೇ ಕೇಳಿ, ಇದೇ ಸ್ಟೇಟ್ಮೆಂಟ್ ಹೇಳಿ ಸರ್, ನಾನು ಕೆಲಸ ಮಾಡೋದಕ್ಕೆ ತಯಾರಿ ಇದ್ದೀನಿ, ನನ್ನ ಸುತ್ತಮುತ್ತಲು ಇರುವಂತಹ ಒಂದು ಹಳ್ಳಿಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ನಮ್ಮ ಮನೆಯಲ್ಲಿ ಒಂದಷ್ಟು ಮೀಟಿಂಗ್ಸ್ ಅನ್ನ ನಾನು ಅರೇಂಜ್ ಮಾಡ್ತೀನಿ, ದಯವಿಟ್ಟು ನನಗೆ ಬಂದು ತೋರಿಸ್ಕೊಡಿ ಯಾವ ರೀತಿ ಕಂಡಕ್ಟ್ ಮಾಡಬೇಕು. ದಟ್ ಈಸ್ ದಿ 3-ವೇ ಪ್ರೋಸೆಸ್ ಅಂತ ಹೇಳ್ತೀವಿ, 3 ಆಂಗಲ್ ಇಂದ. ಒಂದು, ನೀವು, ನಿಮ್ಮ ಅಪ್ಲೈನ್, ಅದರ ಜೊತೆಗೆ ನಿಮ್ಮ ಗ್ರಾಹಕ. ನಿಮ್ಮ ಗ್ರಾಹಕನನ್ನ ಟ್ಯಾಕಲ್ ಮಾಡೋದಕ್ಕೆ, ನಿಮ್ಮ ಪ್ರಾಸ್ಪೆಕ್ಟ್ ಅನ್ನ ಟ್ಯಾಕಲ್ ಮಾಡೋದಕ್ಕೆ, ನಿಮ್ಮ ಹೊಸ ಡೌನ್ ಲೈನ್ ಅನ್ನ ಟ್ಯಾಕಲ್ ಮಾಡೋದಕ್ಕೆ ಅಳವಡಿಸ್ಕೊಂಡಂತಹ ಸೂತ್ರ ಏನ್ ಗೊತ್ತಾ, ಅಪ್ಲೈನ್ ಸಪೋರ್ಟ್ ಆರ್ 3-ವೇ ಕಾಲಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ದಯವಿಟ್ಟು ಈ ಕೆಲಸ ಮಾಡಿ, ರಿಕ್ವೆಸ್ಟ್ ಮಾಡಿ, ಇವತ್ತೇ ಮಾಡಿ, ಅದಕ್ಕಿಂತ ಮುಂಚೆ ನಿಮ್ಮ ಮೀಟಿಂಗ್ ಸೆಟಪ್ ಮಾಡೋದು ನಿಮಗೆ ಧೈರ್ಯ ಇರಬೇಕು. ಮೀಟಿಂಗ್ ಜನಗಳನ್ನ ಗ್ಯಾದರ್ ಮಾಡಿ ಕರೆದು ಇನ್ವೈಟ್ ಮಾಡಿ ಎಫೆಕ್ಟಿವ್ ಆಗಿ ಮೀಟಿಂಗ್ ಮಾಡೋದು ನಿಮಗೆ ಧೈರ್ಯ ಇರಬೇಕು. ಸೊ ದೊಡ್ಡ ದೊಡ್ಡ ಮೀಟಿಂಗ್ ಬೇಡ ಗಣೇಶ್ವರೇ. ನಾನು ಕೇಳೋದೇನ್ ಗೊತ್ತಾ ತೇಜಸ್ವರಿ ಅವರೇ, ರವಿಕಿರಣ್ ಅವರೇ, ನಾನು ಕೇಳೋದೇನಂದ್ರೆ ಇನಿಷಿಯಲಿ ಒಬ್ಬೊಬ್ಬರ ಹತ್ರನೇ ಮಾತಾಡಿಸ್ಕೊಂಡು ಹೋಗಿ. ಬಿಫೋರ್ ಸ್ಟಾರ್ಟಿಂಗ್ ದಿ ಹೋಮ್ ಮೀಟಿಂಗ್ ಇಂಡಿವಿಜುವಲ್ ಮೀಟಿಂಗ್ ಮಾಡಿ ಶಾಂತಾ ಅವರೇ, ಇಂಡಿವಿಜುವಲ್. ನಾನು ನಿಮಗೆ ಒಂದು ಒಂದೇ ಒಂದು ಸೂತ್ರ ಹೇಳ್ತೀನಿ, ದಿನಕ್ಕೆ 5 ಜನ ಹತ್ರ ಮಾತಾಡ್ದಿರಾ ಮಲಗೋದು ಬೇಡ. ಏನ್ ಭೂಮಿಕಾ ಮೇಡಮ್, ಮಾಡೋಣ ಇದನ್ನ? 5 ಹೋಮ್ ಮೀಟಿಂಗ್ ಬೇಡ ದಿನಕ್ಕೆ. ನಾನು ಕೇಳ್ತಾ ಇರೋದು 5 ಜನ ಫೋನ್ ಅಲ್ಲಾದ್ರೂ ಮಾಡಿ,
ಜೂಮ್ ಅಲ್ಲಾದ್ರೂ ಮಾಡಿ, ಎಲ್ಲಿ ಬೇಕಾದ್ರೂ ಮಾಡಿ, ನಾನು ಕೇಳ್ಕೊಳ್ಳೋದಿಷ್ಟೇ ಸಿಂಪಲ್ ಆಗಿ. ಐದು ಜನರ ಹತ್ರ ಮಾತಾಡ್ದಿರಾ, ನಾವು ಮನೆಗೆ ಹೋಗೋದು ಬೇಡ ಅಥವಾ ಮನೆಯಲ್ಲಿ ನಿದ್ದೆ ಮಾಡೋದು ಬೇಡ. ಇದನ್ನ ನೀವು ಒಂದು ಖಾತ್ರಿ ಮಾಡಿಕೊಂಡು ಹಾಕೊಂಬಿಡಿ, ಮಿನಿಮಮ್ 5 ಪೀಪಲ್ ನಾನು ಮಾತಾಡ್ಲೇಬೇಕು. ರಿಸಲ್ಟ್ ಏನಾದ್ರೂ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಸುಮಿತ್ರ ಅವ್ರೆ, ಮಂಜೇಗೌಡ ಅವರೇ, ರಿಸಲ್ಟ್ ಏನಾದ್ರೂ ಆಗ್ಲಿ, ಅವರು ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಕತೆ ಬೇರೆ. ಬಟ್ ದಿನಕ್ಕೆ 5 ಜನರ ಹತ್ರ ನಾವು ಮಾತಾಡಿಸಿ ಅವರನ್ನ ಫಾಲೋ ಅಪ್ ಮಾಡಿ ಪ್ರಾಡಕ್ಟ್ಗಳ ಬಗ್ಗೆ ಅಥವಾ ಪ್ಲಾನ್ ಬಗ್ಗೆ ಹೇಳಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋದಾದ್ರೂ ಕೆಲಸ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ದೊಡ್ಡ ಬಸಪ್ಪ ಅವರೇ, ಮಾಡ್ಬೋದಾ ಇದನ್ನ? ಜಯಶ್ರೀ ಮೇಡಮ್, ಮಾಡ್ಬೋದಾ ಇದನ್ನ? 5 ಜನ ಮಿನಿಮಮ್, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನೀವು ತಯಾರಿ ಆಗ್ಬಿಟ್ರೆ, ಸೊ 6ನೇ ಸ್ಟೆಪ್ ಅಲ್ಲಿ ನಾನು ಹೇಳೋದು, ನಿಮಗೆ ಖಂಡಿತ ಜನ ಬರ್ತಾರೆ, ನಿಮ್ ಜೊತೆ ಭೇಟಿ ಮಾಡ್ತಾರೆ, ಜಾಯಿನ್ ಆಗೋದಕ್ಕೆ ಉತ್ಸುಕತೆ ತೋರಿಸ್ತಾರೆ. ಬಟ್ ನಾವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಏನ್ ಗೊತ್ತಾ ಸ್ನೇಹಿತರೆ, ಎಷ್ಟೋ ಜನ ಬಿಟ್ಟೋಗೋದೇನ ಗೊತ್ತಾ? ಕಷ್ಟ ಆಗುತ್ತೆ ಅವ್ರಿಗೆ, ಆನ್ಲೈನ್ ಆರ್ಡರ್ ಹಾಕೋದು ಗೊತ್ತಿಲ್ಲ, ಜಾಯಿನ್ ಆಗೋದು ಹೇಳ್ಕೊಡ್ಬೇಕು ಅವ್ರಿಗೆ, ಡಾಕ್ಯುಮೆಂಟೇಶನ್ ನಾವೇ ಖುದ್ದು ನಿಂತು ಮಾಡಿಸ್ಬೇಕು, ಅದ್ರ ಜೊತೆಗೆ ಅವ್ರಿಗೆ ಆಫರ್ ಗಳೇನೇನಿದೆ ಜಾಯಿನ್ ಆಗೋದ್ರಿಂದ ಬೆನಿಫಿಟ್ ಏನಿದೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಲಾಯಲ್ಟಿ ಆಫರ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಅಂಡ್ ಒಂದಷ್ಟು ಮತ್ತೆ ಬೇಸಿಕ್ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ಅವರನ್ನ ಪರಿವರ್ತನ್ ಮೀಟಿಂಗ್ ಅಥವಾ ಶುರುವಾತ್ ಮೀಟಿಂಗ್ ಗೆ ಕರೀರಿ. ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಅವ್ರಿಗೆ ಡಾಕ್ಯುಮೆಂಟೇಶನ್ ಪ್ರೋಸೆಸ್ ನಾವೇ ಮಾಡಿಸ್ಕೊಡ್ಬೇಕು. ಯೋಗಿತಾ ಮೇಡಮ್, ಆಧಾರ್ ಕಾರ್ಡ್ ಅಥವಾ ಏನೇನು ಆ ನೆಫ್ಟ್ ಡೀಟೇಲ್ಸ್ ಏನಿದೆ, ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ತಗೊಂಡು ನೀಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ MCA ನಂಬರ್ ಅನ್ನ ಕೊಟ್ಟು ಆ ಒಂದು ಖರೀದಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಬರುತ್ತೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅಲ್ಲಿವರೆಗೂ 3 ತಿಂಗಳು ಗೈಡ್ ಮಾಡಬೇಕು. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮಿನಿಮಮ್ 3 ತಿಂಗಳು. ಯಾವ ಗ್ರಾಹಕ ಕೂಡ ನಿಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಸತತವಾಗಿ 3 ತಿಂಗಳು ಮಿನಿಮಮ್ ಅವ್ರಿಗೆ ಗೈಡ್ ಮಾಡಿ, ರಿಮೈಂಡ್ ಮಾಡಿ, ಪ್ರತಿ ತಿಂಗಳು ಲಾಯಲ್ಟಿ ಹಾಕೋದಕ್ಕೆ ಹೇಳಿ, ಫಾಲೋ ಅಪ್ ಮಾಡಿ, ಪ್ರತಿ ತಿಂಗಳು ಫಾಲೋ ಅಪ್ ಮಾಡಿ ದಯವಿಟ್ಟು. ಅವ್ರಿಗೆ ಈಸಿ ಆಯ್ದ್ಮೇಲೆ ಒಂದ್ಸಲ ಪ್ರಾಕ್ಟೀಸ್ ಆಗ್ಬಿಟ್ರೆ ಅವ್ರಿಗೆ ಆರ್ಡರ್ ಹಾಕೊಳ್ಳೋದು, ಅವ್ರು ನಿಮಗೆ ಹೇಳೋದೇ ಇಲ್ಲ, ತನಗೆ ತಾನೇ ಹಾಕೊಳ್ತಾ ಹೋಗ್ತಾರೆ. ನಿಮಗೆ ಕಷ್ಟ ಕಡಿಮೆ ಆಗುತ್ತೆ, ಅದನ್ನ ಡೂಪ್ಲಿಕೇಶನ್ ಅಂತ ಕರಿತೀವಿ ಯೋಗಿತಾ ಅವರೇ. ಅದಕ್ಕೋಸ್ಕರ ಹೇಳೋದು, ಕೀಪ್ ಇಟ್ ಇನ್ ದ ಮೈಂಡ್, ಫಸ್ಟ್ 3 to 4 months ಮಿನಿಮಮ್ 3 ರಿಂದ 4 ತಿಂಗಳು ನಿಮ್ಮ ಹೊಸ ಗ್ರಾಹಕರಿಗೆ ಖಂಡಿತ ನೀವು ಫಾಲೋ ಅಪ್ ಮಾಡೋದ್ರ ಮೂಲಕ, ಆರ್ಡರ್ ಹಾಕೋದು ಹೇಳ್ಕೊಡೋದ್ರ ಮೂಲಕ, ಪ್ಲೇಸ್ ಆರ್ಡರ್ ಪ್ಲೇಸ್ ಮಾಡೋದು ಹೇಳೋದ್ರ ಮೂಲಕ, ಸ್ಪಾನ್ಸರ್ ಹೇಗೆ ಮಾಡೋದು ಹೇಳ್ಕೊಡೋದ್ರ ಮೂಲಕ ಖಂಡಿತ ನಿಮ್ ಜೊತೆ ಜಾಸ್ತಿ ದಿನ ಇರ್ತಾರೆ. ಅಂಡ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಬೇಸಿಕ್ ಆಗಿ ಮೋದಿ ಕೇರ್ ಅಲ್ಲಿ ಏನೆಲ್ಲ ಉಪಯೋಗಗಳಿದೆ, ಸೇವಿಂಗ್ಸ್ ಪ್ಲಾನ್ ಇದೆ, ಇನ್ಕಮ್ ಪ್ಲಾನ್ ಇದೆ ಅನ್ನೋದನ್ನ ಖಂಡಿತ ನಾವು ಅದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು. ಖಂಡಿತ ನಾಗರಾಜ್ ಅವರೇ, ಮೊದಲ 3 ತಿಂಗಳು ಅವ್ರಿಗೆ ಮೈಂಡ್ ಸೆಟ್ ಮಾಡಿಸೋದಕ್ಕೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ, ಅವ್ರಿಗೆ ಪ್ರೋಸೆಸ್ ಅರ್ಥ ಮಾಡಿಸೋದಕ್ಕೆ ನಮಗೆ 3 ತಿಂಗಳು ಫಾಲೋ ಅಪ್ ಮಾಡ್ತಾ ಮಾಡ್ತಾ ಅವ್ರಿಗೆ ಹೇಳ್ಕೊಟ್ಟಾಗ ಅವಾಗ ನೋಡಿ ನಿಮ್ಮ ರಿಸಲ್ಟ್. ಯಾಕೆ ಜನ ನಿಮ್ ಜೊತೆ ಇರಲ್ಲ ನೋಡೋಣ, ಯಾಕಿರಲ್ವ ನೋಡೋಣ, ಯಾಕೆ ಬಿಟ್ಟೋಗ್ತಾರೆ ನೋಡೋಣ. ನೀವೆಷ್ಟು ನಿಮ್ಮ ಡೌನ್ ಲೈನ್ ಟೆನ್ಷನ್ ಕಡಿಮೆ ಮಾಡ್ತೀರಾ, ನಿಮ್ಮ ಕಸ್ಟಮರ್ ಟೆನ್ಷನ್ ಕಡಿಮೆ ಮಾಡ್ತೀರಾ, ಅಷ್ಟು ನಿಮ್ಗೆ ಅವ್ರು ಇಷ್ಟ ಆಗ್ತಾರೆ, ಅವ್ರಿಗೆ ನೀವು ಇಷ್ಟ ಆಗ್ತೀರಾ. ಯಾರಿಗಾದ್ರೂ ಆಗ್ಲಿ ನಿಮಗೆ ಟೆನ್ಷನ್ ಆಗಬಾರ್ದು, ನಿಮಗೆ ಕಷ್ಟ ಆಗ್ಬಾರ್ದು, ಸುಲಭ ಅನ್ಸ್ಬೇಕು, ಈಸಿ ಆಗ್ಬೇಕು, ಆ ಪ್ರೋಸೆಸ್ ಅನ್ನ ಈಸಿಯಾಗಿ ಹೇಳ್ಕೊಟ್ಬಿಡಿ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬಿಡಿ, ಮೈಂಡ್ ಸೆಟ್ ಮಾಡಿಸ್ಬಿಡಿ, ನೋಡಿ ಆಮೇಲೆ ಯಾಕೆ ಬಿಟ್ಟೋಗ್ತಾರೆ. ಕರೆಕ್ಟಾ? ಸೊ ಅದಕ್ಕೋಸ್ಕರ 6ನೇ ಪಾಯಿಂಟ್ ಅಲ್ಲಿ ಇದನ್ನ ಹೇಳ್ತೀನಿ. ಅಂಡ್ 7ನೇದು ಸ್ನೇಹಿತರೆ, ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವು ದೊಡ್ಡ ಮಟ್ಟದ ಇನ್ಕಮ್ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಒಂದು ಸೀಕ್ರೆಟ್ ಹೇಳ್ತೀನಿ, ಕೇಳಿಸ್ಕೊಡಿ. ನೀವು ಪರ್ಸನಲಿ ಒಬ್ಬರೇ ಶೂರಾದಿ ಶೂರರಂತೆ ವೀರಾದಿ ವೀರರಂತೆ ಹೋರಾಟ ನಡೆಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಪ್ರಾಕ್ಟಿಕಲ್ ಆಗಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನೀವು ಒಬ್ಬರೇ ನಾನು ರೀಟೈಲ್ ಮಾಡ್ಬಿಡ್ತೀನಿ, ಅಷ್ಟು ಪ್ರಾಡಕ್ಟ್ ಗಳನ್ನ ನಾನು ಸೇಲ್ ಮಾಡ್ಬಿಡ್ತೀನಿ, ಇಷ್ಟು ಪ್ರಾಡಕ್ಟ್ ಅನ್ನ ನಾನು ರೀಟೈಲ್ ಮಾಡ್ತೀನಿ, ನೀವು ಒಬ್ಬರೇ ಮಾಡ್ಕೊಂಡು ಹೋದ್ರೆ ನೀವು ಎಲ್ಲಿ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತದೆ, ಬೆಳವಣಿಗೆ ಕಷ್ಟ ಆಗ್ತದೆ. ಇಲ್ಲಿ ಇಂಡಿವಿಜುವಲ್ ಕೆಪಾಸಿಟಿ ಸಾಕಾಗೋದಿಲ್ಲ, ಟೀಮ್ ವರ್ಕ್ ನಡೆಯಬೇಕು, ಟೀಮ್ ಬಿಲ್ಡ್ ಆಗ್ಬೇಕು, ಅದನ್ನೇ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಟೀಮ್ ವರ್ಕ್ ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಒಬ್ಬರೇ ಏನು ಮಾಡಕ್ಕಾಗಲ್ಲ, ಇದು ಖಾತ್ರಿ ಮಾಡ್ಕೊಳ್ಳಿ. 1 ಪರ್ಸನ್ ಕೆನಾಟ್ ಡೂ ಎನಿಥಿಂಗ್.
ನೀವಿಲ್ಲಿ ಮನೋಭಾವನೆ ಇಟ್ಕೊಂಡ್ ಬರ್ಬೇಕಾಗಿರೋದು, ನನ್ನ ಜೊತೆಗೆ ನನ್ನ ಡೌನ್ ಲೈನ್ಸ್ ಬೆಳಿಬೇಕು ಅನ್ನೋ ಮನೋಭಾವನೆ ಇದ್ದಾಗ ಮಾತ್ರ ಏನಾದ್ರು ಮಾಡಕ್ಕಾಗತ್ತೆ. ಇಲ್ಲಿ ಗಮನಿಸ್ ನೋಡಿ, ನೀವು ಬರೀ ಏನಾದ್ರು ಸೇವಿಂಗ್ಸ್ ಮಾಡ್ಕೊಬೇಕು ಅಂದ್ರೆ ಖಂಡಿತ ಸೇವಿಂಗ್ ಪ್ಲಾನ್ ಇದೆ. ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ ಗಳನ್ನ ಒಂದು 50 PV 100 PV ಆರ್ಡರ್ ಹಾಕೊಂಡು ಒಂದು ಒಳ್ಳೆ ರೀಪರ್ಚೇಸ್ ಆಫರ್ ಅಥವಾ ಅಕ್ಯುಮುಲೇಷನ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಒಂದ್ ತಿಂಗಳ ತಿಂಗಳ ಒಂದಷ್ಟು ನಿಮಗೆ ಕಿಸೆಗೆ ಬೀಳ್ತಾ ಇರುತ್ತೆ. 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅದನ್ನ ದುಡ್ಕೊಂಡು ಹೋಗ್ಬೋದು ನೀವು. ಸಾಕಾ 2000 ರೂಪಾಯಿ? ಸಾಕಾ ನಿಮಗೆ ಬರೀ ಆಫರ್, ರೀಪರ್ಚೇಸ್ ಆಫರ್ ಅಥವಾ ಇನ್ಯಾವುದೋ ಒಂದು ಸಣ್ಣ ಆಫರ್ ಕೊಟ್ಕೊಂಡು ಹೋದ್ರೆ? ಇಲ್ಲಿ ನೋಡಿ ಎಂಟ್ರಿ ಲೆವೆಲ್ ಅಲ್ಲೇ ಇದೆ, ಸೇವಿಂಗ್ಸ್ ಇದೆ, ನೀವು ಜಾಯಿನ್ ಆಫರ್ ಕೊಡ್ತಾರೆ ಜಾಯಿನ್ ಆದ ತಕ್ಷಣ, ಆಮೇಲೆ ರೀಪರ್ಚೇಸ್ ಆಫರ್ ಇರುತ್ತೆ. ಬಟ್ ಇನ್ಕಮ್ ಪ್ಲಾನ್ ಮಾಡ್ತಾ ಇದ್ರೆ, ಇನ್ಕಮ್ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತ ಇಮ್ಮಿಡಿಯೇಟ್ ಆಗಿ 4 ರಿಂದ 6 ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಗಳನ್ನ ನಿಮ್ಮ ಕೆಳಗಡೆ ಡೌನ್ ಲೈನ್ ಆಗಿ ಗುರುತಿಸಿ ಅವರ ಮೇಲೆ ಕೆಲಸ ಮಾಡಿ ಡೂಪ್ಲಿಕೇಶನ್ ಮಾಡಿ ಅಂತ ಹೇಳ್ತೀವಿ. ರಾಜೇಶ್ವರಿ ಅವರೇ, ನ್ಯೂ ಜಾಯಿನಿ ಆಫರ್ ಅಂದ್ರೆ ಏನು? ನೀವು ಹೊಸದಾಗಿ ಜಾಯಿನ್ ಆದಾಗ, ಎಸ್ಪೆಷಲಿ ಹೊಸದಾಗಿ ಜಾಯಿನ್ ಆದಾಗ ನಾವು ಮಾತಾಡ್ತಿರ್ತೀವಿ. ಸೊ ಇವು ಜಾಯಿನ್ ಆದಂತಹ ನ್ಯೂ ಕನ್ಸಲ್ಟೆಂಟ್ ಗಳಿಗೆ ಬೇರೆ ಬೇರೆ ರೀತಿಯ ಆಫರ್ ಗಳನ್ನ ಕೊಡಲಾಗುತ್ತೆ. ವಿಶೇಷವಾಗಿ ಈ ತಿಂಗಳಲ್ಲೂ ಕೂಡ ಜಾಯಿನ್ ಆದಂತಹ ವ್ಯಕ್ತಿಗಳಿಗೆ ಎಕ್ಸ್ಟ್ರಾ PV, 50 PV ಮಾಡಿದ್ರೆ 25 PV ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಫ್ರೀಯಾಗಿ ಈ ಮೌಲ್ಯ 500 ರೂಪಾಯಿ ಮೌಲ್ಯದ ಉತ್ಪನ್ನಗಳನ್ನ ಪಡೆಯುವ ಅವಕಾಶ ಇದೆ. ಇಮ್ಮಿಡಿಯೇಟ್ ಆಗಿ ನಿಮ್ಮ ಅಪ್ಲೈನ್ ನ ಒಂದು ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಳಿ, ಆಜಾದಿ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಅದಕ್ಕೋಸ್ಕರ ಹೇಳಿದ್ದು. ವಿಪುಲವಾದ ಅವಕಾಶಗಳಿದೆ. ಅದರ ಜೊತೆಗೆ FSP ಫಾಸ್ಟ್ ಆಗಿ ನಾವು ಒಂದಷ್ಟು PVಗಳನ್ನ 240 GPV ಮಾಡೋದ್ರಿಂದ ನಮಗೆ ಫಾಸ್ಟ್ ಸ್ಟಾರ್ಟ್ ಕನ್ಸಲ್ಟೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ 778 ರೂಪಾಯಿಗಳ ಫ್ರೀ ಮೌಲ್ಯದ ಉತ್ಪನ್ನಗಳನ್ನ ಪಡೆಯುವ ಅವಕಾಶ ಇರುತ್ತೆ. ರೀಪರ್ಚೇಸ್, ಮತ್ತೆ ನಾನು ರೀಪರ್ಚೇಸ್ ಮಾಡೋದ್ರಿಂದ ಅದಕ್ಕೂ ಕೂಡ ಒಂದಷ್ಟು ಮೌಲ್ಯದ ಉತ್ಪನ್ನಗಳನ್ನ ನಾನು ಪಡೆಯುವ ಅವಕಾಶ ಇರುತ್ತೆ. ರೀಟೈಲ್ ಪ್ರಾಫಿಟ್ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ ಸ್ನೇಹಿತರೆ. ಹಾಗಾದ್ರೆ ನಾನು ದೊಡ್ಡ ಮಟ್ಟದ ಆದಾಯ ಪಡಿಬೇಕು ಅಂದ್ರೆ 6 ಜನದ ಲೈಕ್ ಮೈಂಡೆಡ್ ಪೀಪಲ್, ನನ್ನ ರೀತಿ ಬಿಸ್ನೆಸ್ ಆಂಗಲ್ ಅಲ್ಲಿ ಯೋಚನೆ ಮಾಡುವಂತ ವ್ಯಕ್ತಿಗಳನ್ನ ನಾನು ತಯಾರು ಮಾಡಬೇಕು. ಅವ್ರಿಗೂ ಕೂಡ ಹೇಳ್ತೀನಿ ಬಿಸ್ನೆಸ್ ಮಾಡೋದಕ್ಕೆ. ಬರೀ ನೀವು 100 PV ಮಾಡಿದ್ರೆ ಸಾಕ, 100 PV ನೀವು ಮಾಡ್ಬಿಟ್ರೆ ಸಾಕ, ನಿಮ್ಮ ಕೆಳಗಡೆ ಕೂಡ ಮಾಡಬೇಕು. ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅವರ ಡೌನ್ ಲೈನ್ಸ್ ಅನ್ನು ಆಕ್ಟಿವೇಟ್ ಮಾಡೋದಕ್ಕೆ. ಸೊ ಪ್ರಿಪೇರ್ ಅಟ್ ಲೀಸ್ಟ್ 4 to 6 legs, ವೆರಿ ಆಕ್ಟಿವ್ ಲೆಗ್ಸ್. 4 ರಿಂದ 6 legs ಅನ್ನ, 6 downlines ಅನ್ನ ತಯಾರಿ ಮಾಡಿ ಆಕ್ಟಿವ್ ಆಗಿ PV ಮಾಡೋರು, ನಿಮ್ಮ ಆದಾಯ ಚುರುಕಾಗುತ್ತೆ. ಆದಾಯ ಚುರುಕಾಗ್ತಾ ಆಗ್ತಾ ಅದು ಡೂಪ್ಲಿಕೇಶನ್ ಆಗ್ತಾ ಆಗ್ತಾ ನಿಮ್ಮ ಆದಾಯ ಡೆವಲಪ್ ಆಗುತ್ತೆ, ಟೈಟಲ್ ಇಂಪ್ರೂವ್ ಆಗುತ್ತೆ, ಟೈಟಲ್ ಚೇಂಜ್ ಆಗುತ್ತೆ, ಟೈಟಲ್ ಚೇಂಜ್ ಆಗೋದ್ರ ಮೂಲಕ ನಿಮ್ಮ ಆದಾಯ ಕೂಡ ಇಂಪ್ರೂವ್ ಆಗುತ್ತೆ. ಇದಾದ ಮೇಲೆ ಮಾಡಬೇಕಾಗಿರೋದು ಡೆವಲಪ್ ಮಾಡ್ಕೋಬೇಕಲ್ವ ಸ್ನೇಹಿತರೆ. ನಿಮ್ಮ ಡೌನ್ ಲೈನ್ ನಿಮ್ಮ ಮಾತು ಕೇಳಬೇಕು ಅಂದ್ರೆ ಸುಮ್ ಸುಮ್ನೆ ಕೇಳ್ತಾರ? ಏನು ಉದಯ್ ಕುಮಾರ್ ಅವರೇ, ನಿಮ್ ಸುಮ್ ಸುಮ್ನೆ ನಿಮ್ ಮಾತು ಕೇಳ್ತಾರ? ಖಂಡಿತ ಯಾರು ಕೇಳಲ್ಲ. ಯಾರ ಏನಾದ್ರೂ ನಾವು ದಬ್ಬಾಕಿರ್ಬೇಕು, ಕಿಸ್ದಿರ್ಬೇಕು, ಅಥವಾ ಏನಾದ್ರೂ ದೊಡ್ಡ ಸಾಧನೆ ಮಾಡಬೇಕು, ಇಲ್ಲ ಸಾಧನೆ ಮಾಡೋ ಹಾದಿಯಲ್ಲಿರಬೇಕು, ಇಲ್ಲ ಆ ಮನೋಭಾವನೆ ಇರಬೇಕು, ಅದನ್ನ ರೋಲ್ ಮಾಡ್ಲಿಂಗ್ ಅಂತ ಹೇಳ್ತೀವಿ. ಕರೆಕ್ಟ್ ಪವನ್ ಕುಮಾರ್ ಅವರೇ, ನಮ್ ಮಾತು ಬೇರೆಯವ್ರು ಕೇಳಬೇಕು ಅಂದ್ರೆ ನಾವೊಂದು ರೋಲ್ ಮಾಡ್ಲಿಂಗ್ ಸ್ಟೇಟಸ್ ಅಲ್ಲಿ ಇರಬೇಕು, ಏನಾದ್ರೂ ಮಾಡಿರ್ಬೇಕು. ನಾವು ಏನ್ ಮಾಡೋದು, ನಮ್ಮ ಡೌನ್ ಲೈನ್ಸ್ ಗೆ ಹೇಳೋದಕ್ಕಿಂತ ಮುಂಚೆ ನಾನು ಅಗ್ರೆಸಿವ್ ಆಗಿ ಆಕ್ಟಿವ್ ಆಗಿ ಪ್ರತಿನಿತ್ಯ ಮೀಟಿಂಗ್ಸ್ ಅನ್ನ ಮಾಡೋದನ್ನ ಪಬ್ಲಿಷ್ ಮಾಡಬೇಕು. ಮೊದಲು ನನ್ನ ಡೌನ್ ಲೈನ್ಸ್ ಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಮನೆಯಲ್ಲಿ ಪ್ರಾಡಕ್ಟ್ ಗಳನ್ನ ನಾವು ಬಳಸಬೇಕು. ಮೊದಲು ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಾವು ಚೆನ್ನಾಗಿರದಾಗ ನಮ್ಮನ್ನ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ. ಟೈಮ್ ಸೆನ್ಸ್ ನಾವ್ ಇಟ್ಕೊಂಡಾಗ ನಮ್ಮ ಡೌನ್ ಲೈನ್ಸ್ ಟೈಮ್ಗೆ ಬರ್ತಾರೆ ಮೀಟಿಂಗ್ಗೆ. ನಾನೇ ಲೇಟ್ ಆಗಿ ಬರ್ತೀನಿ, ನಾನೇ ಡೆಮೋ ಮಾಡಲ್ಲ, ನಾನೇ ಪ್ಲಾನ್ ಸೆಷನ್ ಮಾಡಲ್ಲ, ನಮ್ ಡೌನ್ ಲೈನ್ಸ್ ನಮ್ಮ ಮಾತು ಯಾಕೆ ಕೇಳಬೇಕು ಪವನ್ ಅವರೇ? ಯೋಗಿತಾ ಮೇಡಮ್ ಯಾಕೆ ಕೇಳಬೇಕು ನಮ್ಮ ನಮ್ಮ ಮಾತು ಡೌನ್ ಲೈನ್ಸ್ ಕೇಳಲ್ಲ? ಅದಕ್ಕೋಸ್ಕರ ಹೇಳೋದು, ಡೋಂಟ್ ಟಾಕ್ ನೆಗೆಟಿವ್, ಫಾಲೋ ದ ಸಿಸ್ಟಮ್. ಇನ್ನು ಯಾರಾದ್ರೂ ಡೆಮಾನ್ಸ್ಟ್ರೇಷನ್ ಕಿಟ್ ಖರೀದಿ ಮಾಡಿಲ್ಲ, ಡೆಮೋ ಮಾಡಲ್ಲ ಅಂದ್ರೆ ದಯವಿಟ್ಟು ಪ್ರತಿ ದಿವಸ ಡೆಮೋ ಮಾಡೋದು ಅಭ್ಯಾಸ ಮಾಡಿ. ಪ್ಲಾನ್ ಸೆಷನ್ ಮನೆಯಲ್ಲಿ ಪ್ರತಿ ಕಡೆನು ಸಾಧ್ಯವಾದಷ್ಟು ನಮ್ಮ ಉತ್ಪನ್ನಗಳನ್ನ ಬಳಸೋದನ್ನ ನೀವು ಡಿಸ್ಪ್ಲೇ ಮಾಡಬೇಕು.
ನಿಮ್ಮ ಡೌನ್ ಲೈನ್ಸ್ ಅದನ್ನ ನೋಡಿದಾಗ ಏ ಪರವಾಗಿಲ್ಲಪ್ಪ, ಶ್ರೀಕಾಂತ್ ಅವ್ರ ಮನೆಯಲ್ಲೂ ಕೂಡ ಪ್ರಾಡಕ್ಟ್ಗಳು ಅವ್ರದೇ ಪ್ರಾಡಕ್ಟ್ ಮೋದಿ ಕೇರ್ ಕಂಪನಿದೇ ಬಳಸ್ತಾರೆ, ಅವ್ರು ನಮ್ಗೆ ಹೇಳಿದಾಗ ಮಾತು ಕೇಳಬೇಕು, ಹೌದಾ? ಆಟೋಮೆಟಿಕಲಿ ಬರುತ್ತೆ. ಅದಕ್ಕೋಸ್ಕರ ಹೇಳೋದು, ಇಲ್ಲಿ ಯಾರು ಕೂಡ ಇನ್ಸ್ಪೈರ್ ಮಾಡೋದಕ್ಕೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಧೋನಿ ಬರಲ್ಲ. ನಿಮ್ಮ ತಂಡವನ್ನ ನೀವೇ ಇನ್ಸ್ಪೈರ್ ಮಾಡಬೇಕು, ನಿಮ್ಮ ತಂಡವನ್ನ ನೀವೇ ಲೀಡ್ ಮಾಡಬೇಕು. ಯು ಆರ್ ದ ಧೋನಿ, ಯು ಆರ್ ದ ಸಚಿನ್, ಯು ಆರ್ ದ ಹೀರೋ ಆಫ್ ಯುವರ್ ಟೀಮ್. ನಿಮ್ಮ ತಂಡದ ಹೀರೋ ನೀವೇ, ನಿಮ್ಮ ತಂಡದ ಹೀರೋಯಿನ್ ನೀವೇ. ನಿಮ್ಮ ಟೀಮ್ ನಿಮ್ಮ ಮಾತು ಕೇಳಬೇಕು ಅಂದ್ರೆ ಬಿಕಮ್ ಎ ರೋಲ್ ಮಾಡಲ್, ಬಿಕಮ್ ಎ ಪಾಸಿಟಿವ್, ಸಪೋರ್ಟ್ ಓರಿಯೆಂಟೆಡ್, 100% ಡೆಡಿಕೇಶನ್. ಡೆಡಿಕೇಶನ್ ಇರಬೇಕು ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಪ್ಲಾನ್ ಬಗ್ಗೆ, ನಿಮ್ಮ ಡೆಮಾನ್ಸ್ಟ್ರೇಷನ್ ಬಗ್ಗೆ, ಕಲಿಯೋದ್ರ ಬಗ್ಗೆ. ಇದು ಮಾಡ್ತಾ ಇದ್ದೀರಾ ಇಲ್ವಂತ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅದು 9, 8ನೇ ಪಾಯಿಂಟ್ ಅಲ್ಲಿ ಆಗುತ್ತೆ. ಅಂಡ್ 9ನೇ ಇದು ಪರ್ಸನಲಿ ಕಲಿಬೇಕು. ನೀವು ಇಲ್ಲಿವರೆಗೂ ಏನ್ ಓದಿದ್ದೀರಾ ಬಿಟ್ಟಿದ್ದೀರಾ ನನಗೆ ಗೊತ್ತಿಲ್ಲ. ನೀವು IAS ಓದಿರಿ, IAS ಓದಿಲ್ಲ ಅಥವಾ ಓದೇ ಇಲ್ಲ, ನನಗೆ ತೊಂದರೆ ಇಲ್ಲ. ಬಟ್ ಇಲ್ಲಿವರೆಗೂ ಏನಾಯ್ತೋ ಗೊತ್ತಿಲ್ಲ. ಇನ್ಮೇಲೆ ಫಸ್ಟ್ ಲರ್ನಿಂಗ್, ಕಲಿಯೋದಕ್ಕೆ ಟ್ರೈ ಮಾಡಿ. ಇದು ಜೀವನ ನಡೆಸೋದಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ವಿದ್ಯಾಭ್ಯಾಸ. ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಮಾಡಿ ಅನ್ನೋದು ವಿದ್ಯಾಭ್ಯಾಸ ಅಲ್ಲ. ಇದು ನೀವು ಜೀವನ ನಡೆಸೋದಕ್ಕೆ ಏನ್ ಬೇಕೋ ಲರ್ನಿಂಗ್, ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ನ ಅದನ್ನ ಬಳಸುವ ವಿಧಾನ ಹೇಗೆ ಹೇಳ್ಕೊಡ್ತೀವಿ, ಪ್ರಾಡಕ್ಟ್ಗಳನ್ನ ಅಥವಾ ಅದರ ಉಪಯೋಗಗಳನ್ನ ಯಾವ ರೀತಿ ಹೇಳಬೇಕು ಅದನ್ನ ನಾವು ಕಲ್ತ್ಕೋಬೇಕು, ಟೆಸ್ಟಿಮೋನಿ ಶೇರ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕು, ಜನಗಳ ಜೊತೆ ತುಂಬಾ ಸಾತ್ವಿಕವಾಗಿ ಮಾತಾಡೋದು ಹೇಗೆ ಅಂತ ಕಲಿಬೇಕು, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನಮಗೆ ಅವಗಾಹನ ಇರಬೇಕು, ಡಿಸಿಪ್ಲೈನ್ ಇರಬೇಕು, ಡ್ರೆಸ್ಸಿಂಗ್ ಹೇಗೆ ಮಾಡೋದು ಅಂತ ಕಲ್ತ್ಕೋಬೇಕು. ವಿಡಿಯೋ ನೋಡ್ಕೊಳ್ಳೋಣ, ದೊಡ್ಡ ದೊಡ್ಡ ಲೀಡರ್ಸ್ ಮಾತಾಡೋದನ್ನ ನೋಡೋಣ, ವರ್ಕ್ಶಾಪ್ಗಳು ಅಟೆಂಡ್ ಮಾಡೋಣ. ಇದುವರೆಗೂ ನಾನು ಕಲ್ತಿದ್ದೀನಿ ಗೊತ್ತಿಲ್ಲ, ಬಟ್ ಇನ್ಮೇಲೆ ಕಲ್ತಿದ್ರೆ ಎಲ್ಲ ಮಡಚಿಟ್ಬಿಟ್ಟು ಸೈಡ್ಗೆ ಹಾಕಿ, ಅಹಂಕಾರವನ್ನ ಸೈಡಿಗೆ ಇಟ್ಬಿಟ್ಟು ನನಗೇನೂ ಬರಲ್ಲ, ನಾನು ಇಲ್ಲಿ ಹೊಸದಾಗಿ ಕಲಿಯೋದಕ್ಕೆ ಬಂದಿದ್ದೀನಿ ಅನ್ನೋದನ್ನ ಇಟ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ, ನನಗೇನೂ ಬರಲ್ಲ, ಕಲ್ತಿರೋದು 0, ಕಲ್ತಿರೋದು ಇಷ್ಟೇ, ನಾನು ಇನ್ಮೇಲೆ ಕಲಿಬೇಕಾಗಿರೋದು ನಾನು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡ್ ಅನ್ನ ಜೀರೋ ಮಾಡಿಕೊಂಡು ಬಂದ್ರೆ ಉದ್ಧಾರ ಆಗುವ ಎಲ್ಲ ಲಕ್ಷಣಗಳು ಇಲ್ಲಿ ಇರ್ತವೆ. ಇಲ್ಲ, ನಾನು ದೊಡ್ಡ ಡಾಕ್ಟರ್, ನಾನು ದೊಡ್ಡ ಇಂಜಿನಿಯರ್, ನಾನೊಬ್ಬ ಪೊಲಿಟಿಷಿಯನ್, ನಾನು ಶ್ರೀಮಂತ, ನಾನು ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಎಜುಕೇಟೆಡ್ ಪರ್ಸನ್ ಅನ್ನೋ ಮನೋಭಾವನೆ ಇಟ್ಕೊಂಡ್ರಿ, ಖಂಡಿತ ನಾವಿಲ್ಲೇನೂ ಕಲಿಯೋದಕ್ಕೆ ಸಾಧ್ಯ ಆಗಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಪದ ಇದೆ, ಅನ್ಲರ್ನ್. ಕಲ್ತಿರೋದೆಲ್ಲ ಮರ್ತ್ಬಿಡಿ. ಮರ್ತ್ಬಿಡಿ ಅಂದ್ರೆ ಏನು ಕಲ್ತಿಲ್ಲ ಅಂತ ಅನ್ಕೊಂಬಿಡಿ, ಇಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ. ಸಾಮಾನ್ಯವಾಗಿ ಡೆಮಾನ್ಸ್ಟ್ರೇಷನ್ ಮಾಡೋದು ಕಲಿರಿ, ಸಾಮಾನ್ಯನಂತೆ ಪ್ಲಾನ್ ತೋರಿಸೋದು ಕಲಿರಿ, ಸಾಮಾನ್ಯನಂತೆ ಎಲ್ಲರ ಜೊತೆ ಬೆರೆಯೋದು ಕಲಿರಿ, ಸಾಮಾನ್ಯನಂತೆ ಪ್ರಾಡಕ್ಟ್ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿ, ಸಾಮಾನ್ಯನಂತೆ ವರ್ಕ್ಶಾಪ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ. ಎಲ್ಲ ಹೊಸದು, ಹೊಸ ಸ್ಟೂಡೆಂಟ್ ಅಂತ ಕಲ್ತ್ಕೊಳ್ತಾ ಹೋಗಿ, ಪರ್ಸನಲಿ ಡೆವಲಪ್ ಆಗ್ತೀರಾ. ಸೊ ಅವಾಗ ಮಾತ್ರ ಈ ಲರ್ನಿಂಗ್ ಇಂದ ಅರ್ನಿಂಗ್ಗೆ ಹೋಗುತ್ತೆ. ಮತ್ತೆ ಹೇಳ್ತೀನಿ, ಲರ್ನಿಂಗ್ ಇಂದ ಅರ್ನಿಂಗ್ಗೆ ಹೋಗುತ್ತೆ. ಯಾರು ಲರ್ನಿಂಗ್ ಫೋಕಸ್ ಮಾಡ್ತೀರಾ, ಅರ್ನಿಂಗ್ ಅನ್ನೋದು ತಾನ್ ತಾನಾಗೆ ಬರುತ್ತೆ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ಫೈನಲಿ ಒಂದೇ ಕಿವಿ ಮಾತು, ಕಲ್ತಿದ್ದನ್ನ ನಿಮ್ಮ ಬಳಿ ಇಟ್ಕೋಬಾರ್ದು, ಕಲ್ತಿದ್ದನ್ನ ಕಲಸಿ ಬೇರೆಯವ್ರಿಗೆ ಹೇಳಿ, ಡೂಪ್ಲಿಕೇಟ್ ಮಾಡಿಸಿ. ಡೆಮೋ ನೀವು ಕಲ್ತ್ಕೊಂಡ ಮೇಲೆ ನಿಮ್ಮ ಡೌನ್ ಲೈನ್ಸ್ಗೆ ಹೇಳ್ಕೊಡಿ, ಹೋಮ್ ಮೀಟಿಂಗ್ ನೀವು ಕಲ್ತ ಮೇಲೆ ಅವ್ರಿಗೆ ಹೇಳ್ಕೊಡಿ, ವರ್ಕ್ಶಾಪ್ ಕಂಡಕ್ಟ್ ಮಾಡೋದು ಹೇಗೆ ಹೇಳ್ಕೊಡಿ, ಸ್ಟೇಜ್ ಮೇಲೆ ಮಾತಾಡೋದು ಹೇಗೆ ಹೇಳ್ಕೊಡಿ, ಯಾವ ರೀತಿ ಪ್ರಾಸ್ಪೆಕ್ಟ್ ಜೊತೆ ಟ್ಯಾಕಲ್ ಮಾಡಬೇಕು ಹೇಳ್ಕೊಡಿ. ಸೊ ಡೂಪ್ಲಿಕೇಶನ್ ಈಸ್ ದಿ ಸಕ್ಸಸ್ ಫಾರ್ಮುಲಾ ಟು ಬಿಲ್ಡ್ ಯುವರ್ ಟೀಮ್. ಯಾಕೆ ಡೂಪ್ಲಿಕೇಶನ್ ಮಾಡಬೇಕು ಅಂದ್ರೆ, ನೀವು ಲೀಡರ್ ಆದ ಮೇಲೆ ಒಂದಷ್ಟು ಲೀಡರ್ಗಳನ್ನ ಕ್ರಿಯೇಟ್ ಮಾಡಬೇಕು. ನೀವು ಲಾಖಪತಿ ಅಥವಾ ಲಕ್ಷಾಧಿಪತಿ ಆದ ಮೇಲೆ ಮೋದಿ ಕೆನ ಮೂಲಕ ಇನ್ನಷ್ಟು ಲಕ್ಷಾಧಿಪತಿ ಮಾಡೋದು, ತಯಾರು ಮಾಡೋದನ್ನ ನೀವು ಕಲಿಬೇಕು. ಬರೀ ನೀವಾಗಿ ಬೇರೆಯವ್ರಿಗೆ ಕಲಿಸ್ಲಿಲ್ಲ ಅಂದ್ರೆ ದೆನ್ ಯು ಆರ್ ನಾಟ್ ಎ ಟ್ರೂ ಲೀಡರ್, ನಿಜವಾದ ನಾಯಕ ಅಲ್ಲ. ನಿಜವಾದ ನಾಯಕನ ಲಕ್ಷಣ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಈ ಮೆಸೇಜ್ನೊಂದಿಗೆ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಜವಾದ ನಾಯಕನ ಲಕ್ಷಣ, ಯು ಆಲ್ಸೋ ಬಿಕಮ್ ಎ ಲೀಡರ್. ನೀನು ಕೂಡ ಲೀಡರ್ ಆಗು, ನಿನ್ನ ಜೊತೆ ಇರೋರನ್ನು ಕೂಡ ನಿನ್ನ ಪಕ್ಕದಲ್ಲಿ ಅವರನ್ನ ತಯಾರು ಮಾಡಿ ಲೀಡರ್ನಂತೆ ತಯಾರು ಮಾಡಿ ನಿಲ್ಸ್ಕೊಳ್ತೀಯಲ್ಲ, ಅವರನ್ನ ಟ್ರೂ ಲೀಡರ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ನಾವು ಮಾಡೋದು ಫಾಲೋವರ್ಸ್ನ, ನಮಗೆ ಚಪ್ಪಾಳೆ ಹೊಡೆಯೋರನ್ನ ರೆಡಿ ಮಾಡ್ತೀವಿ. ಸೊ ಚಪ್ಪಾಳೆ ಹೊಡಿಬೇಕು ಬೇಕು, ಬಟ್ ಅದಕ್ಕಿಂತ ಮುಖ್ಯವಾಗಿ ನಿಜವಾದ ನಾಯಕನ ಲಕ್ಷಣ, ದ ಟ್ರೂ ಲೀಡರ್ ಆಲ್ವೇಸ್ ಟ್ರೈ ಟು ಕ್ರಿಯೇಟ್ ಎ ಲೀಡರ್. ಅದು ಮಾಡ್ಬೇಕು ಅಂದ್ರೆ ಏನ್ ಗೊತ್ತಾ, ನಾವು ಕಲ್ತಿದ್ದನ್ನೆಲ್ಲ ಬೇರೆಯವರಿಗೆ ದಾರಿ ಎರೆಯಬೇಕು. ಯಾವುದೇ ಅಹಂಕಾರ ಇಲ್ಲದೆ,
ಯಾವುದೇ ಈಗೋ ಇಲ್ಲದೆ, ಯಾವುದೇ ಈಗೋ ಇಲ್ಲದೆ ನಾವು ಬೇರೆಯವರಿಗೆ ಯಾವಾಗ ಹೇಳ್ಕೊಡ್ತೀವಿ ಅವತ್ ಹೇಳ್ತೀನಿ ನೀವೇನೆಲ್ಲ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಬರೆದ್ರಿ ನಾನು ಇದನ್ನ ಸಾಧನೆ ಮಾಡಬೇಕು ಅಂತ, ಆಟೋಮೆಟಿಕಲಿ ಅದನ್ನ ಸಾಧನೆ ಮಾಡ್ತೀರಾ ಸರ್. ಸೊ ಇಷ್ಟು ಹೇಳ್ತಾ ನಾನು ಇವತ್ತು ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಶನಿವಾರ ವೀಕೆಂಡ್ ಈ ಮೆಸೇಜ್ ನೊಂದಿಗೆ ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಸೋಮವಾರ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಸೊ ಮರಿಬೇಡಿ, ಒಂದಷ್ಟು ಪಾಯಿಂಟ್ಸ್ ಅನ್ನ ನೆನಪಲ್ಲಿಟ್ಕೊಳ್ಳಿ, ಪ್ರಾಸ್ಪೆಕ್ಟ್ ತಯಾರಿ ಮಾಡಿ, ನಿಮ್ಮ ಪರ್ಪಸ್ ಉದ್ದೇಶ ನಿಖರವಾಗಿ ದೃಢವಾಗಿಟ್ಕೊಳ್ಳಿ, ಅಂಡ್ ಸಪೋರ್ಟ್ ಸಿಸ್ಟಮ್ ಅನ್ನ ನೆನೆಸ್ಕೊಳ್ಳಿ, ಅಂಡ್ ಇವತ್ತಿಂದಾನೇ ಆಕ್ಷನ್ ಅಗ್ರೆಸಿವ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಮಗೆ ವಿಪುಲ ಅವಕಾಶ ಇದೆ, ಆನ್ಲೈನ್ ಅಲ್ಲಿ ಸಾಧ್ಯ ಆದ್ರೆ ಆನ್ಲೈನ್ ಅಲ್ಲಿ ಮಾಡಿ, ಡಿಜಿಟಲ್ ಟ್ರೈನಿಂಗ್ಸ್ ಅನ್ನ ಅಟೆಂಡ್ ಮಾಡಿ, ಆನ್ಲೈನ್ ಮೂಲಕ ನಿಮ್ಮ ಪ್ರಾಸ್ಪೆಕ್ಟ್ ಅನ್ನ ಅಪ್ರೋಚ್ ಮಾಡಿ, ವಾಟ್ಸ್ಆಪ್ ಕಾಲ್ಸ್ ನ ಮೂಲಕ ನಿಮ್ಮ ಕಸ್ಟಮರ್ ನ ಮಾತಾಡಿಸಿ, ಫೋನ್ ಕಾಲ್ ನ ಮೂಲಕ ಅವ್ರನ್ನ ಫಾಲೋ ಅಪ್ ಮಾಡಿ, ನೇರವಾಗಿ ಭೇಟಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಆಗ್ಬೋದಾ? ಸೊ ಇದೆಲ್ಲ ಹೇಳ್ತಾ ವಿಶ್ ಯು ಗುಡ್ ಲಕ್ ಒನ್ಸ್ ಅಗೈನ್ ಫಾರ್ ಎವರಿಬಡಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಆರೋಗ್ಯವಾಗಿರಿ, ಡಿಸ್ಟೆನ್ಸ್ ಕಾಪಾಡ್ಕೊಳ್ಳಿ, ಸೊ ಸ್ಯಾನಿಟೈಸರ್ ಬಳಸ್ಕೊಳ್ಳಿ, ಅದ್ರ ಜೊತೆಗೆ ಮಾಸ್ಕ್ ಅನ್ನ ಹಾಕೊಂಡು ಓಡಾಡಿ. ನಿಮ್ಮ ಆರೋಗ್ಯ ನಮ್ಮ ಪ್ರಥಮ ಉದ್ದೇಶ, ನಮ್ಮ ಪ್ರಥಮ ಪ್ರಾಧಾನ್ಯತೆ, ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಟೇಕ್ ಕೇರ್, ಬಾಯ್, ಸಿ ಯು, ಗುಡ್ ಲಕ್, ಥ್ಯಾಂಕ್ ಯು.